ಹಾಯ್ ಹಲೋ ನಮಸ್ಕಾರ ನೀವು ಕೇಳುತ್ತಿದ್ದೀರಾ ನಮ್ಮೂರ ಬಾನುಲಿ ನೈಂಟಿ ಪಾಯಿಂಟ್ ಏಯ್ಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ನಾನು ನಿಮ್ಮ ಸ್ವಾಗ್ ಸಖಿ ಮೀರಾ ವೆಲ್ ಮಕ್ಕಳೇ ಇವತ್ತ ಮತ್ತೊಂದು ಸರಣಿ ಪಾಠದ ಜೊತೆ ನಿಮ್ಮೊಟ್ಟಿಗೆ ನಾನು ಬಂದಿದ್ದೀನಿ ಆ್ಯಂಡ್ ಇವತ್ತ ಮತ್ತೊಂದು ವಿಷಯ ಜೊತೆ ಬಂದಿದ್ದೀನಿ ಆ್ಯಂಡ್ ಅದೇ ರೀತಿ ಇವತ್ತಿನ ಈ ಸರಣಿ ಪಾಠದಲ್ಲಿ ನಾವು ಕನ್ನಡವನ್ನು ತಿಳ್ಕೊಳಂಥ ಆ್ಯಂಡ್ ಪ್ರಥಮ ಭಾಷಾ ಕನ್ನಡ ಇರುವಂಥ ಮಕ್ಕಳಿಗೆ ಕೆಲವೊಮ್ಮೆ ಗ್ರಾಮರ್ ಅಂತ ನೋಡಿದಾಗ ಸ್ವಲ್ಪ ಟಫ್ ಅನ್ನಿಸ್ಬೋದು ಅಥವಾ ಕೆಲವೊಮ್ಮೆ ಯಾವ ಪ್ರಶ್ನೆ ಬರುತ್ತಪ್ಪ ಯಾವ ಪ್ರಶ್ನೆ ನಾವು ಓದ್ಬೇಕಪ್ಪ ಅಂತೇಳಿ ಯಾವುದಕ್ಕೆ ಜಾಸ್ತಿ ಫೋಕಸ್ ಮಾಡಬೇಕಪ್ಪ ಅನ್ನೋ ಗೊಂದಲಗಳಿರ್ತಾವೆ ಸೊ ಅಂತ ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡ್ಬೇಕಂತಂದು ಇವತ್ತು ಕೂಡ ಮತ್ತೊಬ್ಬ ಶಿಕ್ಷಕರ ಜೊತೆ ನಿಮ್ಮನ್ನು ಮೀಟ್ ಅಂತ ಹೇಳಿ ಬಂದಿದ್ದೀನಿ ಅಂಡ್ ಇವತ್ತ ನಮ್ಮ ಜೊತೆಗಾದಾರ ಶ್ರೀ ಮಲ್ಲಿಕಾರ್ಜುನ್ ಮೂಕಾರ್ತಿಹಾಳ್ ಇವರು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಉರುಬಿನಹಟ್ಟಿ ಗೋಕಾಕಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವರು ಪ್ರಥಮ ಭಾಷಾ ಕನ್ನಡವನ್ನು ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಸೊ ಮಕ್ಕಳು ಏನೂ ತಡ ಮಾಡಲಾರ್ದೇನೆ ಆ ಸರ್ನ ಭೇಟಿಯಾಗೋಣ ಅಂತ ಅವ್ರ ಜೊತೆ ಮಾತಾಡೋಣ ಅಂತ ಆ್ಯಂಡ್ ಇವತ್ತಿನ ಕನ್ನಡ ಪಾಠವನ್ನು ಶುರು ಮಾಡೋಣಂತ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನಮ್ಮೂರ ಬಾನುಲಿ ರೇಡಿಯೋ ಕಾರ್ಯಕ್ರಮಕ್ಕೆ ತಮಗೆ ಆಧಾರದ ಸ್ವಾಗತವನ್ನು ಕೋರುತ್ತಾ ನಾನು ಶ್ರೀ ಮಲ್ಲಿಕಾರ್ಜುನ್ ಮುಖಾರ್ತಿಹಾಳ್ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಉರುಬಿನಹಟ್ಟಿ ಇಲ್ಲಿಯ ಪ್ರೌಢಶಾಲಾ ವಿಭಾಗದಲ್ಲಿ ಕನ್ನಡ ಭಾಷಾ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಮಕ್ಕಳೇ ಆತ್ಮೀಯ ವಿದ್ಯಾರ್ಥಿಗಳೇ ಪ್ರಸಕ್ತವಾಗಿ ನಾವು ಏನಪ್ಪ ಅಂದರೆ ಪೋಷಕರೆಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಬೇಕು ಅಂತ ಬಯಸ್ತಾ ಇರ್ತಾರೆ ಅಂದರೆ ಆ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ ಹಾಗಾದರೆ ಆ ಗುಣಮಟ್ಟದ ಶಿಕ್ಷಣ ಅಂದರೆ ಏನು ಮಕ್ಕಳೇ ತಾವೆಲ್ಲರೂ ಕೂಡ ಈಗಾಗಲೇ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ತಮ್ಮ ತರಗತಿವಾರು ನಿರ್ದಿಷ್ಟಪಡಿಸಿದಂಥ ಸಾಮರ್ಥ್ಯಗಳನ್ನು ಜ್ಞಾನ ಕೌಶಲಗಳನ್ನು ಭಾಷಾ ಕೌಶಲಗಳನ್ನು ಈಗಾಗಲೇ ಪಡೆದಿದ್ದೀರಿ ಅದೇ ರೀತಿ ಹತ್ತನೇ ತರಗತಿಗೂ ಕೂಡ ಇಡೀ ವರ್ಷ ನೀವು ನಿಮಗೆ ನಿಗದಿಪಡಿಸಿದಂಥ ಅನೇಕ ಸಾಮರ್ಥ್ಯಗಳು ಭಾಷಾ ಸಾಮರ್ಥ್ಯಗಳಿರ್ಬೋದು ವಿಷಯ ಸಾಮರ್ಥ್ಯಗಳಿರ್ಬೋದು ಕೌಶಲಗಳಿರ್ಬೋದು ಇವೆಲ್ಲವನ್ನು ಕೂಡ ತಾವು ತರಗತಿಯ ಹಲವಾರು ಚಟುವಟಿಕೆಗಳಿಂದ ತರಗತಿಯಲ್ಲಿ ಹೊಸ ಹೊಸ ಅನುಭವಗಳನ್ನು ಪಡೆದಿದ್ದೀರಿ ಇವೆಲ್ಲವನ್ನು ಕೂಡ ಶಿಕ್ಷಕರು ತಮಗೆ ದೊರಕಿಸಿಕೊಟ್ಟಿದ್ದಾರೆ ಹಾಗಾದರೆ ಈ ಗುಣಮಟ್ಟದ ಶಿಕ್ಷಣದ ಕಲಿಕೆಯ ಫಲವನ್ನು ನಾವು ತಿಳಿಯುವುದಾದರೂ ಹೇಗೆ ಅಂದಾಗ ಆ ಇಡೀ ವರ್ಷ ಅಥವಾ ನೀವು ಒಂದನೇ ತರಗತಿಯಿಂದ ಇಲ್ಲಿವರೆಗೆ ಕಲಿತಂಥ ಎಲ್ಲ ಸಾಮರ್ಥ್ಯಗಳು ಕೌಶಲಗಳನ್ನು ನೀವು ನಿಮ್ಮ ಜೀವನದಲ್ಲಿ ಸಮನ್ವಯಿಸಿಕೊಂಡಾಗ ಮತ್ತು ಬರ್ತಕ್ಕಂಥ ಮುಖ್ಯವಾದಂಥ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದ ಮೇಲೆ ನಿಮ್ಮಲ್ಲಿ ನಿಜವಾದಂಥ ಒಂದು ಕಲಿಕೆಯ ಫಲ ಉಂಟಾಗಿದೆ ಅಂತ ನಾವು ಅನ್ಕೋಬೋದು ಆ ನಿಟ್ಟಿನಲ್ಲೇ ಈ ಒಂದು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಅಂದರೆ ತಾವು ಉತ್ತಮವಾದಂಥ ಜ್ಞಾನವನ್ನು ಇನ್ನೂ ಈ ಪರೀಕ್ಷೆ ಕುರಿತಾಗಿರ್ಬೋದು ಪ್ರಶ್ನೆ ಪತ್ರಿಕೆ ಪತ್ರಿಕೆಯ ಕುರಿತಾಗಿರ್ಬೋದು ಇನ್ನೂ ಹತ್ತು ಹಲವಾರು ವಿಷಯಗಳ ಕುರಿತಾಗಿ ಮಾಹಿತಿಯನ್ನು ಒದಗಿಸಲಿಕ್ಕೆ ನಮ್ಮ ಈ ಬಾನೂಲಿ ಕೇಂದ್ರದವರು ಪ್ರಯತ್ನ ಪಡ್ತಾ ಇದ್ದಾರೆ ಈ ಒಂದು ಪ್ರಯತ್ನ ಮಾಡಿದಂಥ ಈ ನಮ್ಮೂರ ಬಾನುಲಿ ಕೇಂದ್ರ ಯಲ್ಲಾಪುರ್ ಇವರ ವ್ಯವಸ್ಥಾಪಕ ನಿರ್ದೇಶಕರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮಕ್ಕಳೇ ಈಗಾಗಲೇ ತಾವು ಹತ್ತು ಹಲವಾರು ಪರೀಕ್ಷೆಗಳನ್ನು ಹತ್ತನೇ ತರಗತಿಯಲ್ಲಿ ಎದುರಿಸಿದ್ದೀರಿ ಆರಂಭಿಕ ಜೂನ್ ತಿಂಗಳಿಂದ ಪ್ರತಿ ಘಟಕ ಆದ ಮೇಲೆ ಘಟಕ ಪರೀಕ್ಷೆ ಇರ್ಬೋದು ಅಥವಾ ಪ್ರತಿ ಎರಡು ತಿಂಗಳಾದ ಮೇಲೆ ರೂಮ ರೂಪನಾತ್ಮಕ ಮೌಲ್ಯಮಾಪನದಲ್ಲಿ ಸಾಧನಾ ಪರೀಕ್ಷೆ ಅಂತ ನೀವು ಬರೆದಿದ್ದೀರಿ ಅದರ ಜೊತೆಗೆ ಇನ್ನಿತರ ಅನೇಕ ಅರ್ಧ ವಾರ್ಷಿಕ ಪರೀಕ್ಷೆ ಇರ್ಬೋದು ಅಥವಾ ಪೂರ್ವ ಸಿದ್ಧತೆಯ ಪರೀಕ್ಷೆ ಇರ್ಬೋದು ಇವೆಲ್ಲವನ್ನೂ ಕೂಡ ತಾವು ಬರೆದಿದ್ದೀರಿ ಅಲ್ಲಿ ಈಗಾಗಲೇ ತಮಗೆ ಅನೇಕ ಮಾಹಿತಿಗಳು ಸಿಕ್ಕಿದ್ದಾವೆ ಅಂತ ಅಂದ್ಕೊಂಡಿದ್ದೇನೆ ಆದರೂ ಕೂಡ ಉಳಿದ ಪರೀಕ್ಷೆಗಿಂತ ಈ ವಾರ್ಷಿಕ ಪರೀಕ್ಷೆ ಹೇಗೆ ಭಿನ್ನವಾಗಿದೆ ಅಂತಕ್ಕಂಥ ಪ್ರಶ್ನೆ ನಿಮಗೆ ಕಾಡ್ತಾ ಇರುತ್ತೆ ಅಂದರೆ ಈ ಪರೀಕ್ಷೆಯನ್ನು ಭಿನ್ನವೇನೂ ಇಲ್ಲ ಆದರೆ ಇಲ್ಲಿ ನೀವು ಉಳಿದ ಎಲ್ಲ ಪರೀಕ್ಷೆಗಳನ್ನು ತರಗತಿಯಲ್ಲಿ ಬರೆದಿದ್ದೀರಿ ಆದರೆ ಈ ವಾರ್ಷಿಕ ಪರೀಕ್ಷೆ ಅಂದರೆ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಏನಿದೆ ಇದು ಸಾರ್ವತ್ರಿಕ ಪರೀಕ್ಷೆ ಆಗಿರುವುದರಿಂದ ಸ್ವಲ್ಪ ಸ್ಥಳ ಬದಲಾವಣೆ ಆಗ್ಬೋದು ಅಷ್ಟೇ ಆದರೆ ವಿಷಯ ನೀವು ಕಲಿತಂಥದ್ದೇ ಆಗಿರುತ್ತೆ ಆ ನಿಟ್ಟಿನಲ್ಲಿ ಹಾಗಾದರೆ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿರುತ್ತೆ ಜೊತೆಗೆ ಆ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಗೆ ಬರೀಬೇಕು ಜೊತೆಗೆ ನಾವು ಉತ್ತಮವಾದಂಥ ಅಂದರೆ ಗರಿಷ್ಠ ಮಟ್ಟದ ಅಂಕಗಳನ್ನು ಯಾವ ರೀತಿ ನಾವು ಗಳಿಸಬೇಕು ಜೊತೆಗೆ ನಾವು ಅಂಕಗಳನ್ನು ಎಲ್ಲಿ ಕಳೆದುಕೊಳ್ಳುತ್ತೇವೆ ಇವೆಲ್ಲ ವಿಷಯಗಳ ಕುರಿತಾಗಿ ನಾನು ಇವತ್ತು ತಮ್ಮ ಜೊತೆ ಚರ್ಚೆ ಮಾಡ್ತಾ ಹೋಗ್ತೇನೆ ಮಕ್ಕಳೇ ತಮಗೆಲ್ಲ ಗೊತ್ತಿದೆ ಪ್ರಥಮ ಭಾಷೆ ಕನ್ನಡ ಕನ್ನಡ ವಿಷಯ ಇದು ನಮ್ಮ ಮಾತೃಭಾಷೆ ಕೂಡ ಯಾಕಂದರೆ ನಮ್ಮ ದೇಹದ ಅಂಗಗಳು ಕೂಡ ನಮ್ಮ ಭಾಷೆಯನ್ನು ಸೂಚಿಸ್ತವೆ ಕೂದಲು ಆ ಪದದಲ್ಲಿ ಕ ಇದೆ ಕಣ್ಣು ಆ ಪದದಲ್ಲಿ ಕೂಡ ಕ ಇದೆ ಕಿವಿ ಅಲ್ಲಿ ಕ ಇದೆ ಕತ್ತು ಅದರಲ್ಲಿಯೂ ಕೂಡ ಕ ಇದೆ ಕೈ ಅದರಲ್ಲಿಯೂ ಕೂಡ ಕ ಇದೆ ಕಟಿ ಅದರಲ್ಲಿಯೂ ಕೂಡ ಕ ಅಕ್ಷರ ಇದೆ ಕಾಲು ಈ ರೀತಿ ಈ ಎಲ್ಲ ಅಂಗಗಳು ಕೂಡ ನಮ್ಮ ಭಾಷೆಯ ಒಂದು ಅಕ್ಷರವನ್ನು ಸೂಚಿಸುವುದರಿಂದ ನಾವೆಲ್ಲರೂ ಕೂಡ ಕನ್ನಡಿಗರು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳಬೋದು ಮಕ್ಕಳೇ ತಾವೆಲ್ಲ ಕನ್ನಡ ಭಾಷೆ ತಕ್ಷಣ ಕೆಲವರು ಸರಳ ಅಂತ ಹೇಳ್ತಾರೆ ಕೆಲವರು ಇಲ್ಲ ಆ ಭಾಷೆಯಲ್ಲಿ ಹಳಗನ್ನಡ ಬಹಳ ಕಷ್ಟವಾಗಿದೆ ಅಂತಂತಾರೆ ಮಕ್ಕಳೇ ತಾವೆಲ್ಲರೂ ಕೂಡ ಈಗ ಇಡೀ ವರ್ಷ ಓದಿದಿರಿ ಯಾವ ಪಾಠಗಳು ಕೂಡ ಕಷ್ಟವೂ ಅಲ್ಲ ಅತಿ ಸುಲಭವೂ ಅಲ್ಲ ಆದರೆ ನಮ್ಮ ಪ್ರಯತ್ನ ಇಲ್ಲಿ ಬಹಳ ಮುಖ್ಯವಾದಂಥದ್ದು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದರೆ ಯಾವುದೂ ಕೂಡ ಅಸಾಧ್ಯವಾದದ್ದು ಇಲ್ಲ ಕಷ್ಟವಾದದ್ದು ಕೂಡ ಇಲ್ಲ ಅಂತಕ್ಕಂಥದ್ದು ಮಕ್ಕಳೇ ಮೊಟ್ಟ ಮೊದಲಿಗೆ ನಾನು ತಮಗೆ ಈ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಒಂದು ಸ್ವರೂಪವನ್ನು ತಮಗೆ ವಿವರಿಸ್ತಾ ಹೋಗ್ತೇನೆ ಉಳಿದ ವಿಷಯಗಳಿಗಿಂತ ಅಂದರೆ ಒಟ್ಟು ಆರು ವಿಷಯಗಳು ನಾವು ನೀವು ಹತ್ತನೇ ತರಗತಿಯಲ್ಲಿ ಓದ್ತಾ ಇರ್ತೀರಿ ಆ ಹತ್ತನೇ ತರಗತಿಯಲ್ಲಿ ಓದ್ತಕ್ಕಂಥ ಐದು ವಿಷಯಗಳೇನಿದ್ದಾವೆ ಅಲ್ಲಿ ಎಂಬತ್ತು ಅಂಕಗಳಿಗೆ ಲಿಖಿತವಾಗಿ ನೀವೇನು ಮಾಡ್ತೀರಿ ಉತ್ತರಗಳನ್ನು ಬರಿಬೇಕಾಗತ್ತೆ ಆದರೆ ಪ್ರಥಮ ಭಾಷೆ ಕನ್ನಡ ಆಗಿರೋದರಿಂದ ಇಲ್ಲಿ ನೂರು ಅಂಕಗಳಿಗೆ ಲಿಖಿತವಾಗಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ ಐದು ಅಂಕಗಳಿಗೆ ಈಗಾಗಲೇ ನೀವು ಆಂತರಿಕ ಮೌಲ್ಯಮಾಪನದಲ್ಲಿ ನಾಲ್ಕು ರೂಪನಾತ್ಮಕ ಮೌಲ್ಯಮಾಪನ ಹಂತದಲ್ಲಿ ಇಪ್ಪತ್ತೈದು ಅಂಕಗಳನ್ನು ಏನು ಮಾಡಿದಿರಿ ತಾವೆಲ್ಲ ಗಳಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಮಕ್ಕಳೇ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ನೋಡಿದಾಗ ಕನ್ನಡ ಭಾಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ನಲವತ್ತೈದು ಪ್ರಶ್ನೆಗಳು ಇರ್ತವೆ ಅದರಲ್ಲಿ ಹದಿನೈದು ಮುಖ್ಯವಾದಂಥ ಸೂಚಿತ ಪ್ರಶ್ನೆಗಳು ಇರ್ತವೆ ಅಂತಕ್ಕಂಥದ್ದು ಇದರಲ್ಲಿ ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಇವೆರಡನ್ನೂ ಒಳಗೊಂಡಂಥ ನಲವತ್ತೈದು ಪ್ರಶ್ನೆಗಳು ಇರ್ತವೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಏನಂದರೆ ನಾವು ಪ್ರತಿ ಪ್ರಶ್ನೆಗೂ ಕೊಟ್ಟಿರತಕ್ಕಂಥ ಸೂಚನೆಗಳನ್ನು ಸರಿಯಾಗಿ ಗಮನವಿಟ್ಟು ಓದಿಕೊಳ್ಳಬೇಕು ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೇ ಹದಿನೈದು ನಿಮಿಷ ಸಮಯ ನಿಮಗೆ ನಿಗದಿ ಮಾಡಿದ ನಿಗದಿ ಮಾಡಿದ್ದಾರೆ ಆದ್ದರಿಂದ ನೀವೇನು ಮಾಡಬೇಕು ಆರಂಭದಲ್ಲಿ ಪರೀಕ್ಷೆಗೆ ಹೋದಾಗ ಪ್ರಶ್ನೆ ಪತ್ರಿಕೆ ನಿಮ್ಮ ಕೈ ಸೇರಿದಾಗ ನೀವು ಆ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಓದಬೇಕು ಯಾಕಂದರೆ ಅಲ್ಲಿ ಒಮ್ಮೊಮ್ಮೆ ತಪ್ಪು ಉತ್ತರ ಬರೆಯುವಂಥ ಸಾಧ್ಯತೆ ಇರತ್ತೆ ಅದಕ್ಕಾಗಿ ಮಕ್ಕಳೇ ಇಲ್ಲಿ ನಾವು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋದಾಗ ಮೊಟ್ಟ ಮೊದಲನೇ ಪ್ರಶ್ನೆ ಬರ್ತಕ್ಕಂಥದ್ದು ಬಹು ಆಯ್ಕೆಯ ಪ್ರಶ್ನೆ ಅಂತ ಅಂದರೆ ಅಲ್ಲೊಂದು ಸೂಚನೆಯನ್ನು ಕೊಟ್ಟಿರ್ತಾರೆ ಮೊದಲನೇ ಪ್ರಶ್ನೆಯಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ತಿಳ್ಕೊಂಡು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಮಕ್ಕಳು ಉದಾಹರಣೆಗೆ ಇಲ್ಲಿ ಒಂದು ವ್ಯಾಕರಣದ ಪ್ರಶ್ನೆ ಕೊಟ್ಟಿದ್ದಾರೆ ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಎ ಆಯ್ಕೆ ಗುಣಸಂಧಿ ಬಿ ಐ ಕೆ ಸಂಧಿ ಸಿ ಐಕೆ ವೃದ್ಧಿ ಸಂಧಿ ಡಿ ಐಕೆ ಸಂಧಿ ಅಂತ ಇಲ್ಲಿ ಮೇಲೆ ಸೂಚನೆಯಲ್ಲಿ ಹೇಳಿದ್ದಾರೆ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿದ ಹೇಳಿದ್ದಾರೆ ಅದಕ್ಕಾಗಿ ನೀವು ಇಲ್ಲಿ ಕ್ರಮಾಕ್ಷರ ಅಂದ್ರೆ ಆ ಆಯ್ಕೆ ಇದೆಯಲ್ಲ ಆಯ್ಕೆಯ ಸಂಖ್ಯೆಯನ್ನು ಬರೆಯೋದ್ರ ಜೊತೆಗೆ ಉತ್ತ ಉತ್ತರವನ್ನು ಬರೀಬೇಕು ಕೇವಲ ಇಲ್ಲಿ ಆಯ್ಕೆ ಎ ಅಥವಾ ಆಯ್ಕೆ ಬಿ ಅಂತ ಬರೆದ್ರೆ ನಿಮಗೆ ಅಂಕಗಳು ಸಿಗೋದಿಲ್ಲ ಅದಕ್ಕಾಗಿ ಇಲ್ಲಿ ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂದಾಗ ಇಲ್ಲಿ ಉತ್ತರ ಬಿ ಆಗಿದ್ದರೆ ಬಿ ಜಸ್ವ ಸಂಧಿ ಅಂತ ಬರೆದಾಗ ನಿಮಗೆ ಸಂಪೂರ್ಣವಾಗಿ ಒಂದು ಅಂಕ ಸಿಗತ್ತೆ ಅಂದರೆ ಮೊದಲನೇ ಪ್ರಶ್ನೆಯಲ್ಲಿ ಒಟ್ಟು ಆರು ಉಪ ಪ್ರಶ್ನೆಗಳು ಇರ್ತವೆ ಅಂದರೆ ಆರು ಪ್ರಶ್ನೆಗಳು ಕೂಡ ವ್ಯಾಕರಣ ಅಂಶಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ತದನಂತರ ಬರ್ತಕ್ಕಂಥ ಪ್ರಶ್ನೆ ಮೊದಲೆರಡು ಪದಗಳಿಗೆ ಸಂಬಂಧದಂತೆ ಇರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಬರುತ್ತೆ ಅಲ್ಲಿ ಕೂಡ ನಾಲ್ಕು ಪ್ರಶ್ನೆಗಳು ಬರ್ತವೆ ಅಂದರೆ ಮೊದಲನೇ ಪ್ರಶ್ನೆಯಲ್ಲಿ ಆರು ಎರಡನೇ ಪ್ರಶ್ನೆಯಲ್ಲಿ ನಾಲ್ಕು ಒಟ್ಟು ಈ ಹತ್ತು ಪ್ರಶ್ನೆಗಳು ಕೂಡ ವ್ಯಾಕರಣ ಅಂಶಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಆಗಿರ್ತವೆ ಹಾಗಾದ್ರೆ ವ್ಯಾಕರಣದಲ್ಲಿ ಬರ್ತಕ್ಕಂಥವೇನು ತಾವೆಲ್ಲ ಮಕ್ಕಳೇ ನೋಡಿದಿರಿ ಪ್ರತಿ ಗದ್ಯ ಭಾಗ ಮತ್ತು ಪದ್ಯ ಭಾಗದ ಹಿಂದೆ ನಿಮಗೆಲ್ಲ ವ್ಯಾಕರಣ ಅಂಶಗಳನ್ನು ನೀಡಿದ್ದಾರೆ ಅಲ್ಲಿ ಬರ್ತಕ್ಕಂಥ ಅಂಶಗಳನ್ನೇ ಈ ಪರೀಕ್ಷೆಗೆ ಕೊಡ್ತಾರೆ ಅಲ್ಲಿ ಬಂದಂಥ ಅಂಶಗಳು ತಮಗೆಲ್ಲ ಗೊತ್ತಿದೆ ವರ್ಣಮಾಲೆ ಇರ್ಬೋದು ನಾಮಪದ ಇರ್ಬೋದು ಸರ್ವನಾಮಗಳು ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳಲ್ಲಿ ಹಳಗನ್ನಡ ಇರ್ಬೋದು ಕನ್ನಡ ಪ್ರತ್ಯಯಗಳು ಕೂಡ ಇರಬಹುದು ಕ್ರಿಯಾಪದಗಳು ಅಲ್ಲಿ ಕಾಲರೂಪ ಕ್ರಿಯಾಪದಗಳು ಇರ್ತವೆ ಅರ್ಥರೂಪ ಕ್ರಿಯಾ ರೂಪಗಳು ಇರ್ತವೆ ಅಂದರೆ ವಿದ್ಯಾರ್ಥಕ ಸಂಭಾವನಾರ್ಥಕ ಮತ್ತು ನಿಷೇಧಾರ್ಥಕ ಅಂತ ಏನು ಹೇಳ್ತೇವೆ ಅವು ಕೂಡ ಇನ್ನು ಕನ್ನಡ ಮತ್ತು ಸಂಸ್ಕೃತ ಸಂಧಿಪದಗಳು ಸಮಾಸಗಳು ಅನ್ಯ ದೇಶ್ಯ ಪದಗಳು ತತ್ಸಮ ತದ್ಭವಗಳು ಗ್ರಾಂಥಿಕ ರೂಪಗಳು ದ್ವಿರುಕ್ತಿ ಮತ್ತು ಜೋಡುನುಡಿ ಅವ್ಯಯಗಳು ಕೃದಂತಗಳು ತದ್ದಿತಾಂತಗಳು ನಂತರ ವಾಕ್ಯ ಪ್ರಭೇದಗಳು ಲೇಖನ ಚಿಹ್ನೆಗಳಿರ್ಬೋದು ನಂತರ ಪದಗಳ ಅರ್ಥ ಇವೆಲ್ಲವೂ ಕೂಡ ವ್ಯಾಕರಣ ಅಂಶ ಭಾಗದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಅಂದರೆ ಈ ಹದಿನೆಂಟು ಅಂಶಗಳಲ್ಲಿಯೂ ಕೂಡ ಹತ್ತು ಪ್ರಶ್ನೆಗಳನ್ನು ನಿಮಗೆ ಮೊದಲ ಎರಡು ಪ್ರಶ್ನೆಗಳಲ್ಲಿ ಕೊಡ್ತಾರೆ ಅವುಗಳನ್ನು ನೀವು ಕ್ರಮಾಂಕಾಕ್ಷರದೊಂದಿಗೆ ಉತ್ತರಗಳನ್ನು ಬರೀಬೇಕಾಗತ್ತೆ ಇನ್ನು ಉದಾಹರಣೆಗೆ ಆಗಲೇ ಹೇಳಿದಾಗೆ ಎರಡನೇ ಪ್ರಶ್ನೆ ತಮಗೆ ಹೇಳಿದೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಉತ್ತರವನ್ನು ಬರೆಯಿರಿ ಅಂತ ಅಲ್ಲಿ ಯಾವ ರೀತಿ ಪ್ರಶ್ನೆ ಬರಬಹುದು ಅಂದರೆ ಈಗ ಉದಾಹರಣೆಗೆ ಕಾವ್ಯ ಕಬ್ಬ ವ್ಯಾಪಾರಿ ಡ್ಯಾಸ್ ಅಂತ ಕೊಟ್ಟಿರ್ತಾರೆ ಅಲ್ಲಿ ತತ್ಸಮ ತದ್ಭವದ ಒಂದು ಸಂಬಂಧ ಇದೆ ಕಾವ್ಯ ಇದರ ತದ್ಭವ ಕಬ್ಬ ವ್ಯಾಪಾರಿ ಅಂದಲ್ಲಿ ಅಲ್ಲಿ ಅದರ ತದ್ಭವ ರೂಪವನ್ನು ಬರಿಬೇಕಾಗತ್ತೆ ನಾವು ಅಂದರೆ ಬೇಹಾರಿ ಅಂತಕ್ಕಂಥದ್ದು ಈ ರೀತಿ ವಿವಿಧ ವ್ಯಾಕರಣಾಂಶಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಅಲ್ಲಿ ಕೊಟ್ಟಿರ್ತಾರೆ ಇನ್ನು ಮೂರನೇ ಪ್ರಶ್ನೆ ಮುಖ್ಯ ಪ್ರಶ್ನೆಗೆ ನಾವು ಬಂದಾಗ ಅಲ್ಲಿ ಗದ್ಯ ಮತ್ತು ಪದ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯುವಂಥ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ನಿರ್ದಿಷ್ಟವಾಗಿ ಬರೆಯತಕ್ಕಂಥ ನಿರ್ದಿಷ್ಟವಾದಂಥ ಉತ್ತರವನ್ನು ಬರೆಯತಕ್ಕಂಥ ಪ್ರಶ್ನೆಯನ್ನು ಅಲ್ಲಿ ಕೊಟ್ಟಿರ್ತಾರೆ ಆ ಸೂಚನೆ ಹೇಗಿರುತ್ತೆ ನೋಡಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ತಿಳ್ಕೊಂಡು ಅಲ್ಲಿ ಒಟ್ಟು ಏಳು ಪ್ರಶ್ನೆಗಳಿರ್ತವೆ ಏಳರಲ್ಲಿ ನಾಲ್ಕು ಪ್ರಶ್ನೆಗಳು ಗದ್ಯ ಭಾಗಕ್ಕೆ ಸಂಬಂಧಿಸಿರ್ತವೆ ನಂತರ ಎರಡು ಪ್ರಶ್ನೆಗಳು ಪದ್ಯ ಭಾಗಕ್ಕೆ ಸಂಬಂಧಿಸಿರ್ತವೆ ಒಂದು ಪ್ರಶ್ನೆ ಮಾತ್ರ ಪಠ್ಯಪೂರಕ ಅಧ್ಯಯನದಲ್ಲಿ ಬರ್ತಕ್ಕಂಥ ಆರು ಪಾಠಗಳಿಗೆ ಸಂಬಂಧಪಟ್ಟಿರ್ತವೆ ಹಾಗಾದ್ರೆ ಪ್ರಶ್ನೆ ಯಾವ ರೀತಿ ಇರ್ಬೋದು ಒಂದು ವಾಕ್ಯದಲ್ಲಿ ಉತ್ತರ ಬರೆಯೋದು ಅಂದರೆ ಉದಾಹರಣೆಗೆ ಈಗ ಶಬರಿ ಅಂತಕ್ಕಂಥ ನಾವು ಗದ್ಯಪಾಠದಲ್ಲಿ ನೋಡ್ತೇವೆ ಆಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಅಂತ ಇಲ್ಲಿ ನೀವು ಉತ್ತರ ಬರೆಯುವಾಗ ಏನು ಮಾಡ್ತೀರಿ ಕೆಲವೊಮ್ಮೆ ಕೇವಲ ಶಬರಿ ಅಂತ ಬರೆದು ಬಿಡ್ತೀರಿ ನಮ್ಮದು ಭಾಷಾ ವಿಷಯ ಆಗಿರೋದ್ರಿಂದ ಇಲ್ಲಿ ಉತ್ತರವನ್ನು ಪೂರ್ಣ ವಾಕ್ಯದಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು ಅಂದರೆ ಪೂರ್ಣವಾಗಿಯೇ ಬರೀಬೇಕು ಅಂದಾಗ ನಿಮಗೆ ಪೂರ್ಣವಾಗಿ ಒಂದು ಅಂಕ ಲಭಿಸುತ್ತೆ ಉದಾಹರಣೆಗೆ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ಅಂತ ಈ ರೀತಿಯಾಗಿ ನೀವು ಉತ್ತರವನ್ನು ಬರಿತಾ ಹೋಗಬೇಕಾಗತ್ತೆ ಒಟ್ಟು ಏಳು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ನೀವು ಬರಿಬೇಕಾಗ ಇನ್ನು ಮುಂದಿನ ಹಂತಕ್ಕೆ ನಾವು ಬಂದಾಗ ನಾಲ್ಕನೆಯ ಸೂಚಿತ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಅಂದರೆ ಕೆಳಗಿನ ಪ್ರಶ್ನೆಗೆ ಮೂರು ಅಥವಾ ನಾಲ್ಕು ವಾಕ್ಯಗಳ ಉತ್ತರವನ್ನು ನಾಲ್ಕು ವಾಕ್ಯಗಳ ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಅಂದರೆ ಇಲ್ಲಿ ಹತ್ತು ಪ್ರಶ್ನೆಗಳಿರ್ತವೆ ಆ ಹತ್ತು ಪ್ರಶ್ನೆಗಳಲ್ಲಿ ನಾಲ್ಕು ಪ್ರಶ್ನೆಗಳು ಗದ್ಯ ಭಾಗಕ್ಕೆ ಸಂಬಂಧಿಸಿರ್ತವೆ ನಂತರ ಎರಡು ಪ್ರಶ್ನೆಗಳು ಪದ್ಯ ಭಾಗಕ್ಕೆ ಸಂಬಂಧಿಸಿರ್ತವೆ ಮತ್ತು ನಾಲ್ಕು ಪ್ರಶ್ನೆಗಳು ಪಠ್ಯಪೂರಕ ಅಧ್ಯಯನದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಆಗಿರ್ತಾ ಹೀಗಾಗಿ ಇಲ್ಲಿ ಕೂಡ ಸ್ವಲ್ಪ ನಾವು ಬಹಳ ಗಮನಿಸಬೇಕಾಗಿದ್ದೇನಪ್ಪ ಅಂದರೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆ ಅಂತ ಹೇಳಿರ್ತಾರೆ ಆದರೆ ಎಷ್ಟೋ ವಿದ್ಯಾರ್ಥಿಗಳು ನೋಡ್ತಾ ಇರ್ತೇವೆ ನಾವು ಕೆಲವೊಬ್ಬರು ಅರ್ಧ ಪುಟದಷ್ಟು ಉತ್ತರವನ್ನು ಇರ್ತಾರೆ ಇದರಿಂದ ಏನಾಗುತ್ತೆ ನಿಮ್ಮ ವೇಳೆ ಅಪವ್ಯಯ ಆಗುತ್ತೆ ಅದಕ್ಕಾಗಿ ಆ ನಿಟ್ಟಿನಲ್ಲಿ ಮೂರು ನಾಲ್ಕು ವಾಕ್ಯಗಳಲ್ಲಿ ಆ ಉತ್ತರವನ್ನು ನಾವು ಬರೀಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಈಗ ಉದಾಹರಣೆಗೆ ಲಕ್ಷ್ಮಣನು ರಾಮನನ್ನು ಅಥವಾ ತನ್ನ ಅಣ್ಣನನ್ನು ಹೇಗೆ ಸಂತೈಸಿದನು ಅಂತಿರತ್ತೆ ಅಂದರೆ ಅಲ್ಲಿ ರಾಮನು ಸೀತೆಯ ಪರಿತಾಪದಲ್ಲಿ ಇರುವಂಥ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ ಅನ್ನ ಸೂರ್ಯನೇ ತೇಜಗಡೆ ಲೋಕಕ್ಕೆ ಕಾಂತಿಯನ್ನು ನೀಡುವವರು ಯಾರು ಹಾಗೆ ರಾಮನೇ ಧೈರ್ಯ ಕಳೆದುಕೊಂಡರೆ ಈ ಲೋಕಕ್ಕೆ ಧೈರ್ಯವನ್ನು ಹೇಳುವಂಥವರು ಯಾರು ಅಂತ ಲಕ್ಷ್ಮಣ ತನ್ನ ಅಣ್ಣನಿಗೆ ಸಂತಸ ಸಂತೈಸ್ತಾನೆ ಆ ರೀತಿಯಾಗಿ ನಾವು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕಾಗ ಇನ್ನು ಅದರ ನಂತರ ಬರ್ತಕ್ಕಂಥ ಪ್ರಶ್ನೆ ಕವಿ ಮತ್ತು ಲೇಖಕರ ಪರಿಚಯವನ್ನು ಬರೆಯುವಂಥ ಪ್ರಶ್ನೆ ಅಂದರೆ ನಾಲ್ಕನೆಯ ಸೂಚಿತ ಪ್ರಶ್ನೆ ಏನಂದರೆ ಕೆಳಗಿನ ಕವಿಗಳ ಅಥವಾ ಲೇಖಕರ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು ಎಷ್ಟೋ ವಿದ್ಯಾರ್ಥಿಗಳು ಈ ಕವಿಗಳ ಪರಿಚಯವನ್ನು ಬರೆಯುವಾಗ ಕೋರ್ಸ್ ಸಬ್ಜೆಕ್ಟ್ದಂತೆ ಏನು ಮಾಡ್ತಾರೆ ಪಾಯಿಂಟ್ ಹಾಕಿ ಬರೀತಾರೆ ಕಾಲ ಸ್ಥಳ ಕೃತಿ ಈ ರೀತಿ ಪ್ರತ್ಯೇಕವಾಗಿ ಅವುಗಳನ್ನು ಬರೆಯುವಂಥ ಪದ್ಧತಿಯನ್ನು ಇಟ್ಕೊಂಡಿರ್ತಾರೆ ಆ ರೀತಿ ಬರೆದಾಗ ಸಂಪೂರ್ಣವಾಗಿ ನಿಮಗೆ ಮೂರು ಅಂಕಗಳು ಲಭಿಸೋದಿಲ್ಲ ಅಂದರೆ ಇಲ್ಲಿ ಇಬ್ಬರು ಕವಿಗಳ ಪರಿಚಯವನ್ನು ಕೇರ್ತಾರೆ ಒಂದು ಗದ್ಯ ಭಾಗದಲ್ಲಿ ಇನ್ನೊಂದು ಪದ್ಯ ಭಾಗದಲ್ಲಿ ಅಂತ ಈಗ ಉದಾಹರಣೆಗಾಗಿ ನಾವು ಜಿ ಎಸ್ ಶಿವರುದ್ರಪ್ಪನವರ ಪರಿಚಯವನ್ನು ತೆಗೆದುಕೊಂಡಾಗ ಅದನ್ನು ಯಾವ ರೀತಿ ಬರೀಬೇಕು ಅಂದರೆ ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಶಕ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು ಇವರು ಸಾಮಗಾನ ಛಲವು ಒಲವು ದೇವಶಿಲ್ಪ ಎದೆ ತುಂಬಿ ಹಾಡಿದನು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಲಭಿಸಿದೆ ಈ ರೀತಿ ವಾಕ್ಯ ರೂಪದಲ್ಲಿ ಆ ಕವಿಯ ಪರಿಚಯವನ್ನು ನಾವು ಮಾಡಿಕೊಟ್ಟಿದ್ದಾದರೆ ಮೂರು ಅಂಕ ನಮಗೆ ಸುಲಭವಾಗಿ ಅಲ್ಲಿ ಸಿಗತ್ತೆ ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ಅವರು ಕೊಟ್ಟಿರ್ತಾರೆ ಒಟ್ಟು ಒಂದು ಗದ್ಯ ಮತ್ತು ಪದ್ಯದಲ್ಲಿ ಎರಡು ಕವಿಗಳ ಪರಿಚಯವನ್ನು ಕೊಟ್ಟಿರ್ತಾರೆ ಅದನ್ನು ಬರೆದ್ರೆ ಆರು ಅಂಕ ನಿಮಗೆ ಸುಲಭವಾಗಿ ಇಲ್ಲಿ ಸಿಗತ್ತೆ ಇನ್ನು ಮುಂದಿನ ಪ್ರಶ್ನೆಗೆ ಬಂದರೆ ಅಂದರೆ ಮೂವತ್ತನೇ ಪ್ರಶ್ನೆ ಮುಖ್ಯವಾದಂಥ ಪ್ರಶ್ನೆ ಆರು ಅಂದರೆ ಇಲ್ಲಿ ಸೂಚನೆ ಇದೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ತಾವೆಲ್ಲ ಮಕ್ಕಳೇ ಛಂದಸ್ಸನ್ನು ಈಗಾಗಲೇ ತರಗತಿಯಲ್ಲಿ ಕಲ್ತಿದ್ದೀರಿ ಛಂದಸ್ಸಿನಲ್ಲಿ ಮೂರು ಗಣ ಇದ್ದಾವೆ ಒಂದು ಮಾತ್ರಾಗನ ಒಂದು ಅಕ್ಷರಗಣ ಮತ್ತು ಅಂಶಗಣ ಅಂತ ಇಲ್ಲಿ ಮಾತ್ರಾಗಣದಲ್ಲಿ ಬರ್ತಕ್ಕಂಥ ಪದ್ಯ ಜಾತಿಗಳು ಕೂಡ ನಿಮ್ಗೆ ಗೊತ್ತಿದ್ದಾವೆ ಕಂದ ಪದ್ಯ ಷಟ್ಪದಿ ರಗಳೆ ಕಂದ ಪದ್ಯ ಅಂದರೆ ನಾಲ್ಕು ಸಾಲಿನ ಪದ್ಯ ಇರುತ್ತೆ ಅಲ್ಲಿ ನಿಮ್ಮ ಪರೀಕ್ಷೆಗೆ ನಾಲ್ಕು ಸಾಲನ್ನು ಕೊಡುವುದಿಲ್ಲ ಎರಡು ಸಾಲನ್ನು ಕೊಡ್ತಾರೆ ಅಂದರೆ ಮೊದಲನೇ ಸಾಲು ಚಿಕ್ಕದಿರುತ್ತೆ ಎರಡನೇ ಸಾಲು ಸ್ವಲ್ಪ ದೊಡ್ಡದಿರುತ್ತೆ ಅಂದರೆ ಮೊದಲನೇ ಸಾಲಿಗೆ ನಾಲ್ಕು ಮಾತ್ರೆಯ ಮೂರು ಗನಗಳು ಬರ್ತವೆ ಎರಡನೇ ಸಾಲಿಗೆ ನಾಲ್ಕು ಮಾತ್ರೆಯ ಐದು ಗನಗಳು ಅಂದರೆ ಇಪ್ಪತ್ತು ಮಾತ್ರೆಗಳು ಬರ್ತವೆ ಇದು ಕಂದ ಪದ್ಯ ಈ ಛಂದಸ್ಸನ್ನು ನಾವು ಗುರುತಿಸುವಾಗ ಮೊಟ್ಟ ಮೊದಲಿಗೆ ಮಾಡಬೇಕಾಗಿದ್ದೇನಪ್ಪ ಅಂದರೆ ಪ್ರತಿ ಅಕ್ಷರಕ್ಕೆ ನಾವು ಪ್ರಸ್ತಾರ ಹಾಕಬೇಕು ಪ್ರಸ್ತಾರ ಹಾಕುವುದಂದರೆ ಗುರು ಮತ್ತು ಲಘು ಈ ಮಾತ್ರೆಗಳನ್ನು ಗುರುತಿಸುವುದು ಇವುಗಳನ್ನು ಗುರುತಿಸಿದ ನಂತರ ಆಯಾ ಪದ್ಯಕ್ಕೆ ಅನುಗುಣವಾದಂಥ ನಿಯಮ ನಿಯಮಾನುಸಾರ ನಾವೇನು ಮಾಡಬೇಕು ಘನಗಳನ್ನು ವಿಭಾಗ ಮಾಡಬೇಕಾಗತ್ತೆ ಈ ಕಂದ ಪದ್ಯದಲ್ಲಿ ನಾಲ್ಕು ಮಾತ್ರೆಯ ಘನವೇ ಎಲ್ಲ ಕಡೆ ಬರುವುದರಿಂದ ಆ ನಾಲ್ಕು ಮಾತ್ರೆಯ ಘನವನ್ನಾಗಿ ನಾವು ವಿಂಗಡಣೆ ಮಾಡಬೇಕಾಗತ್ತೆ ಇನ್ನು ಕೆಳಗಡೆ ನಾವು ಛಂದಸ್ಸಿನ ಹೆಸರು ಬರೀಬೇಕಾಗತ್ತೆ ಆ ಪದ್ಯದ ಹೆಸರು ಅಂದರೆ ಇದು ಮಾತ್ರ ಗಣದ ಕಂದ ಕಂದ ಪದ್ಯವಾಗಿದೆ ಅಂತ ಬರ ಬರೀಬೇಕಾಗತ್ತೆ ಬರೆದಾಗ ಮಾತ್ರ ನಿಮಗೆ ಮೂರು ಅಂಕಗಳು ಲಭಿಸ್ತವೆ ಅಂದರೆ ಒಟ್ಟಾರೆ ಪ್ರಸ್ತಾರ ಹಾಕುವುದಕ್ಕೆ ಒಂದು ಅಂಕ ಘನ ವಿಭಾಗ ಮಾಡುವುದಕ್ಕೆ ಒಂದು ಅಂಕ ಮತ್ತು ಕೊನೆಗೆ ಛಂದಸ್ಸಿನ ಹೆಸರನ್ನು ಬರೆದರೆ ಅದಕ್ಕೂ ಕೂಡ ಒಂದು ಅಂಕ ಹೀಗೆ ಒಟ್ಟು ಮೂರು ಅಂಕಗಳು ನಮಗೆ ಛಂದಸ್ಸಿನಲ್ಲಿ ಸುಲಭವಾಗಿ ಸಿಗ್ತವೆ ಇನ್ನು ಈ ಮಾತ್ರಾಗಣದಲ್ಲಿ ಕಂದ ಪದ್ಯವನ್ನು ಬಿಟ್ಟರೆ ಕೊಡ್ತಕ್ಕಂಥದ್ದು ಷಟ್ಪದಿ ಒಂದು ಭಾಮಿನಿ ಷಟ್ಪದಿ ಇರಬಹುದು ಇನ್ನೊಂದು ವಾರ್ಧಕ ಷಟ್ಪದಿ ಇರ್ಬೋದು ತಮಗೆಲ್ಲ ಗೊತ್ತಿದೆ ಕೌರವೇಂದ್ರನ ಕೊಂದೇನೇನು ಅಂತಕ್ಕಂಥ ಪದ್ಯ ಸಾಮಾನ್ಯವಾಗಿ ಬಾಮ್ನಿ ಷಟ್ಪದಿಗೆ ನಿಗದಿಪಡಿಸಿದ್ದಾರೆ ಜೊತೆಗೆ ಬಾಮ್ನಿ ಷಟ್ಪದಿಯ ಪದ್ಯ ಅದು ಆಗಿರೋದ್ರಿಂದ ಅದರಲ್ಲಿಯ ಪದ್ಯಗಳು ಕೂಡ ಬರಬಹುದು ಅಥವಾ ಹೊರಗಿನ ಬೇರೆ ಉದಾಹರಣೆಗಳನ್ನು ಕೂಡ ಅಲ್ಲಿ ಕೊಡುವಂಥ ಸಾಧ್ಯತೆ ಇರುತ್ತೆ ಇನ್ನು ಬಾಮ್ನಿ ಷಟ್ಪದಿಯಲ್ಲಿ ನಾವು ಮಾತ್ರೆಗಳನ್ನು ಮೊದಲೇ ಗುರುತಿಸ್ತೇವೆ ಗುರುತಿಸಿದ ನಂತರ ಘನಗಳನ್ನು ಯಾವ ರೀತಿ ವಿಭಾಗ ಮಾಡೋದು ಅಂದರೆ ಮೂರು ನಾಲ್ಕು ಮೂರು ನಾಲ್ಕು ಅಂದರೆ ಇಲ್ಲಿ ಒಂದು ಎರಡು ನಾಲ್ಕು ಐದು ಈ ಸಾಲುಗಳಲ್ಲಿ ಮೂರು ಮತ್ತು ನಾಲ್ಕು ಮೂರು ಮತ್ತು ನಾಲ್ಕು ಈ ರೀತಿ ಘನಗಳನ್ನ ವಿಭಾಗ ಮಾಡಬೇಕು ಅಂದರೆ ಮೂರು ಮಾತ್ರೆಯ ಗಣದ ಮುಂದೆ ನಾಲ್ಕು ಮಾತ್ರೆಯ ಘನವು ಬರುವ ಹಾಗೆ ಎರಡೆರಡು ಘನಗಳು ಅಲ್ಲಿರಬೇಕು ಮೂರು ಮತ್ತು ಆರನೇ ಸಾಲಿನಲ್ಲಿ ಮೂರು ಮಾತ್ರೆಯ ಗಣದ ಮುಂದೆ ನಾಲ್ಕು ಮಾತ್ರೆಯ ಗಣ ಬರುವ ಹಾಗೆ ತಲಾ ಮೂರು ಮೂರು ಇರಬೇಕು ಅಂತ ಕೊನೆಗೆ ಒಂದು ಗುರು ಉಳಿಬೇಕು ಅಂತ ಹೇಳ್ತಾರೆ ಆದರೆ ಇಲ್ಲಿ ಪರೀಕ್ಷೆಗೆ ನಿಮಗೆ ಆರು ಸಾಲು ಕೊಟ್ಟಿರೋದಿಲ್ಲ ಷಟ್ಪದಿ ಕೊಟ್ಟರೆ ಅದು ವಾರ್ಧಕ ಇರ್ಬೋದು ಭಾಮಿನಿ ಇರ್ಬೋದು ಮೂರು ಸಾಲುಗಳನ್ನು ಮಾತ್ರ ಕೊಟ್ಟಿರ್ತಾರೆ ಹೀಗಾಗಿ ಮೊದಲು ಮತ್ತು ಎರಡನೇ ಸಾಲು ಅಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಎರಡನೇ ಸಾಲಿಗೂ ಮೂರು ನಾಲ್ಕು ಮೂರು ನಾಲ್ಕು ಮೂರನೇ ಸಾಲಿಗೆ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕೊನೆಗೆ ಒಂದು ಗುರು ಈ ರೀತಿ ಬರುತ್ತೆ ಈ ರೀತಿ ಗಣವನ್ನು ವಿಭಾಗ ಮಾಡಿದ ನಂತರ ಕೆಳಗಡೆ ನೀವು ಇದು ಮಾತ್ರಾಗಣಕ್ಕೆ ಸೇರಿದ ಬಾಮಿನಿ ಷಟ್ಪದಿಯಾಗಿದೆ ಅಂತ ನೀವು ಬರೆದ್ರೆ ಅಲ್ಲಿ ನಿಮಗೆ ಮೂರು ಅಂಕ ಸಿಗತ್ತೆ ಇದನ್ನು ಸುಲಭವಾಗಿ ನೀವು ನೆನಪಿಡಲಿಕ್ಕೆ ಒಂದು ಸಂಗೀತದ ಆಲಾಪವನ್ನು ನೆನಪಿಸ್ಕೊಳ್ಬೋದು ಮೊದಲನೇ ಸಾಲಿಗೆ ಎರಡನೇ ಸಾಲಿಗೆ ಮತ್ತು ಮೂರನೇ ಸಾಲಿಗೆ ಮೊದಲನೇ ಸಾಲಿಗೆ ತಕೀತ ತಾಕಾದೀನ ತಕೀತ ತಕಾದೀನಾ ಎರಡನೇ ಸಾಲಿಗೆ ತಕೀತ ತಕಾ ತಕೀತ ತಕ್ಕಿತ ಮೂರನೇ ಸಾಲಿಗೆ ತಕೀತ ತಾಕಾದೀನ ತಕೀತ ತಕಾ ತಕೀತ ತಕಾ ತ ಈ ರೀತಿಯೂ ನೆನಪಿಟ್ಟರೆ ಬಾಮ್ನಿ ಷಟ್ಪದಿಯನ್ನು ಸುಲಭವಾಗಿ ನೆನಪಿಟ್ಕೋಬೋದು ಇನ್ನು ತದನಂತರ ಬರ್ತಕ್ಕಂಥದ್ದು ವಾರ್ಧಕ ಷಟ್ಪದಿ ಅಂತ ವಾರ್ಧಕ ಷಟ್ಪದಿಯ ಪದ್ಯ ನಿಮಗೀಗಾಗಲೇ ಹತ್ತನೇ ತರಗತಿಗೆ ಇದೆ ಅದು ವೀರಲವ ಅಂತಕ್ಕಂಥ ಪದ್ಯ ಆ ಪದ್ಯವನ್ನು ಕೊಡಬಹುದು ಅಥವಾ ಬೇರೆ ಪದ್ಯಗಳನ್ನು ಕೂಡ ಕೊಡಬಹುದು ಇನ್ನು ಇಲ್ಲಿ ವಾರ್ಧಕ ಷಟ್ಪದಿಯಲ್ಲಿ ಕೂಡ ಆರು ಸಾಲು ಕೊಡೋದಿಲ್ಲ ಇಲ್ಲಿ ಕೂಡ ಮೂರೇ ಸಾಲನ್ನು ಕೊಡ್ತಾರೆ ಇಲ್ಲಿ ಒಂದು ಎರಡು ಸಾಲು ಸಮನಾಗಿರ್ತವೆ ಮೂರನೇ ಸಾಲು ಸ್ವಲ್ಪ ಅದರ ಒಂದೂವರೆ ಪಟ್ಟು ಹೆಚ್ಚಿರುತ್ತೆ ಇಲ್ಲಿ ಮೊದಲನೇ ಸಾಲಿಗೆ ಐದು ಮಾತ್ರೆಯ ನಾಲ್ಕು ಗಣಗಳು ಬರ್ತವೆ ಎರಡನೇ ಸಾಲಿಗೆ ಐದು ಮಾತ್ರೆಯ ನಾಲ್ಕು ಗಣಗಳು ಬರ್ತವೆ ಮೂರನೇ ಸಾಲಿಗೆ ಐದು ಮಾತ್ರೆಯ ಆರು ಗಣಗಳು ಬಂದು ಮೇಲೆ ಒಂದು ಗುರು ಉಳಿಯತ್ತೆ ಇಲ್ಲಿ ಕೂಡ ನೀವು ಸುಲಭವಾಗಿ ನೆನಪಿಡಲಿಕ್ಕೆ ಆಗಲೇ ಹೇಳಿದಂತೆ ಒಂದು ಸಂಗೀತದ ಆಲಾಪವನ್ನು ನಾವು ನೆನಪಿಸ್ಕೊಳ್ಬೋದು ತಕಾದಿನೀತ 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 ಮೊದಲನೇ ಸಾಲು ತಕಾದಿನೀತ 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 ತಕದಿನಿತ ಎರಡನೇ ಸಾಲು ತಕದಿನಿತ 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 ತ ಮೂರನೇ ಸಾಲು ಈ ರೀತಿಯಾಗಿ ಎಲ್ಲ ಕಡೆಯೂ ಕೂಡ ಐದು ಮಾತ್ರೆಯ ಗಣಗಳೇ ಬರ್ತವೆ ಮೂರನೇ ಸಾಲಿಗೆ ಮಾತ್ರ ಕೊನೆಗೆ ಒಂದು ಗುರು ಉಳಿಯತ್ತೆ ಕೆಳಗಡೆ ಆಗಲೇ ಹೇಳಿದಂತೆ ಚಂದಸ್ಸಿನ ಹೆಸರನ್ನು ಬರೀಬೇಕಾಗತ್ತೆ ನಾವು ಇದು ಮಾತ್ರ ಗಣದ ವಾರ್ಧಕ ಷಟ್ಪದಿಯಾಗಿದೆ ಅಂತಕ್ಕಂಥದ್ದು ಇದು ಗಣಕ್ಕೆ ಸಂಬಂಧಪಟ್ಟಂಥದ್ದು ಇನ್ನು ರಗಳೆ ಕೂಡ ಬರ್ಬೋದು ಇಲ್ಲಿವರೆಗೆ ಅನೇಕ ಪ್ರಶ್ನೆ ಪತ್ರಿಕೆಗಳನ್ನು ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ರಗಳೆಯ ಪದ್ಯವನ್ನು ಕೊಟ್ಟಿರೋದು ಕಡಿಮೆ ಆದರೂ ಕೂಡ ಕೊಡಬಾರ್ದೇನೋ ಅಂತಕ್ಕಂಥ ನಿಯಮ ಇಲ್ಲ ಅಲ್ಲಿ ಕೂಡ ಮೂರು ಪ್ರಕಾರಗಳಿದ್ದಾವೆ ಉತ್ಸಾಹ ರಗಳೇ ಮಂದಾನಿಲರಗಳೇ ಮತ್ತು ರಗಳೆ ಅವನ್ನು ಕೂಡ ನಾವು ಸ್ವಲ್ಪ ನೋಡಿಕೊಳ್ಬೇಕಾಗತ್ತೆ ಅದನ್ನು ಬಿಟ್ಟರೆ ಇನ್ನು ಅಕ್ಷರಗಣಕ್ಕೆ ಬಂದಾಗ ಅಲ್ಲಿ ನಿಮಗೆ ಎಂಟು ಗಣಗಳು ಬರ್ತವೆ ಬಗನ ಯಗನ ಮಗನ ಜಗನ ರಗನ ಸಗನ ತಗನ ಈ ಎಂಟು ಗಣಗಳು ಕೂಡ ನೀವು ಒಂದು ಸೂತ್ರದಿಂದ ನೆನಪಿಟ್ಟುಕೊಳ್ಬೋದು ಯಮಾತಾರಾಜ ಬಾಣಸಲ್ಗಮ್ ಅಂತಕ್ಕಂಥ ಒಂದು ಸೂತ್ರದಿಂದ ಎಂಟು ಗಣಗಳು ನಿಮಗೆ ನೆನಪಿಗೆ ಬರ್ತವೆ ಇಲ್ಲಿ ಮುಖ್ಯವಾಗಿ ಆರು ವೃತ್ತ ಪದ್ಯಗಳು ಬರ್ತವೆ ಆ ಆರು ವೃತ್ತ ಪದ್ಯಗಳನ್ನು ನೀವು ನೆನಪಿಟ್ಟುಕೊಂಡಾಗ ಅಲ್ಲಿ ಯಾವುದೇ ಅಕ್ಷರಗಣದ ಪದ್ಯ ಕೊಟ್ಟರೂ ಕೂಡ ನೀವು ಸುಲಭವಾಗಿ ಮಾತ್ರೆಗಳನ್ನು ಗುರುತಿಸಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಹೇಳಬಹುದು ಇಲ್ಲಿ ಆರು ವೃತ್ತಗಳು ಯಾವಂದರೆ ಮೊದಲನೆಯಾಗಿ ಚಂಪಕ ಮಾಲಾವೃತ್ತ ಎರಡನೆಯದಾಗಿ ಉತ್ಪಲ ಮಾಲಾವೃತ್ತ ಮೂರನೆಯದಾಗಿ ಸ್ರಗ್ಧರಾ ವೃತ್ತ ನಾಲ್ಕನೆಯದಾಗಿ ಮಾ್ರಗ್ಧರಾವೃತ್ತ ಐದನೆಯದು ಮತ್ತೇಬ ವಿಕ್ರೀಡಿತ ಆರನೆಯದು ಶಾರ್ದೂಲ ವಿಕ್ರೀಡಿತ ಅಂತ ಇಲ್ಲಿ ನಿಮಗೆ ಹತ್ತನೇ ತರಗತಿಯಲ್ಲಿ ಚಂಪಕ ಮತ್ತು ಉತ್ಪಲ ಪದ್ಯಗಳು ಪಠ್ಯದಲ್ಲಿರುವುದನ್ನು ನೋಡಿದಿರಿ ಉಳಿದ ಉದಾಹರಣೆಗಳನ್ನು ಪಠ್ಯ ಭಾಗದ ಹಿಂದೆ ಅಂದರೆ ಗದ್ದ ಗದ್ಯ ಮತ್ತು ಪದ್ಯದ ಹಿಂದೆ ಕೊಟ್ಟಿದ್ದಾರೆ ವೃಕ್ಷ ಸಾಕ್ಷಿ ಪದ್ಯದ ಹಿಂದೆ ಉತ್ಪಲ ಕೊಟ್ಟಿದ್ದಾರೆ ನಂತರ ಕೊನೆಯ ಪದ್ಯ ಕೆಮ್ಮನೆ ಮೀಚೆ ಒತ್ತನೆ ಅಂತಕ್ಕಂಥ ಪದ್ಯ ಚಲಮನೆ ಮೆರವೆ ಮಾಡ್ತಕ್ಕಂಥ ಪದ್ಯ ಅಲ್ಲಿ ಕೂಡ ಚಂಪಕಮಾಲ ಮತ್ತು ಉತ್ಪಲಮಾಲಾ ವೃತ್ತಗಳ ಒಂದು ಪರಿಚಯ ಕೂಡ ಮಾಡಿದ್ದಾರೆ ಇಲ್ಲಿ ನಾವು ಚಂಪಕಮಾಲಾ ವೃತ್ತವನ್ನು ತೆಗೆದುಕೊಂಡಾಗ ಅಲ್ಲಿ ಸಮಾನವಾದಂಥ ನಾಲ್ಕು ಸಾಲುಗಳಿರ್ತವೆ ಪ್ರತಿ ಸಾಲಿನಲ್ಲಿ ಇಪ್ಪತ್ತೊಂದು ಅಕ್ಷರಗಳಿರ್ತವೆ ಅಂತಕ್ಕಂಥದ್ದು ಅಲ್ಲಿ ನಗನ ಜಗನ ಬಗನ ರಗನ ಜಗನ ಜಗನ ರಗನ ಈ ರೀತಿ ನಜ ಭಜ ಜಂಜರ ಅದೊಂದು ಸೂತ್ರನೂ ಕೂಡ ಇದೆ ನಜ ಭಜ ಜಂಜರಂ ಬಗೆಗೊಳ್ಳುತ್ತಿರಿ ಚಂಪಕ ಮಾಲೆ ಅಂತ ಆದರೆ ಈ ಎಲ್ಲ ಗಣಗಳು ಅಲ್ಲಿ ಬಂದರೆ ಅದನ್ನು ಚಂಪಕ ಮಾಲಾ ವೃತ್ತ ಅಂತೇವೆ ಇನ್ನು ಉತ್ಪಲ ಮಾಲಾ ವೃತ್ತ ಅದಕ್ಕೂ ಕೂಡ ಒಂದು ಸೂತ್ರ ಇದೆ ಅದನ್ನು ನೆನಪಿಟ್ಕೊಂಡ್ರೆ ಗನಗಳನ್ನು ಕೂಡ ನಾವು ಅಲ್ಲಿ ಗುರುತಿಸಲಿಕ್ಕೆ ಸುಲಭ ಆಗುತ್ತೆ ಉತ್ಪಲಮಾಲೆ ಎಪ್ಪುದು ಭರಂ ನಬಬಂ ರಲಗಂ ಅಂತ ಅದೇ ರೀತಿ ಉಳಿದ ಎಲ್ಲ ವೃತ್ತಗಳಿಗೂ ಕೂಡ ಒಂದೊಂದು ಸೂತ್ರ ಇದೆ ಆ ಸೂತ್ರವನ್ನು ನಾವು ನೆನಪಿಟ್ಟುಕೊಂಡ್ರೆ ಆ ಸೂತ್ರ ಉದಾಹರಣೆಯೂ ಆಗಿರುತ್ತೆ ಲಕ್ಷನೂ ಆಗಿರುತ್ತೆ ಜೊತೆಗೆ ಯಾವ್ಯಾವ ಘನಗಳು ಬರ್ತವೆ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗತ್ತೆ ಅಂತಕ್ಕಂಥದ್ದು ಇನ್ನು ನಾವು ಮುಂದಿನ ಪ್ರಶ್ನೆಗೆ ಹೋದಾಗ ಅಂದರೆ ಮೂವತ್ತೊಂದನೆಯ ಪ್ರಶ್ನೆ ಅಲ್ಲಿ ಒಂದು ಸೂಚನೆ ಇದೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಇಲ್ಲಿ ಕೂಡ ಮೂರು ಅಂಕ ಇದೆ ಅಂದರೆ ಅಲಂಕಾರಕ್ಕೆ ಮೂರು ಅಂಕವನ್ನು ನಿಗದಿಪಡಿಸಿದ್ದಾರೆ ನಿಮ್ಮ ಪಠ್ಯದಲ್ಲಿರ್ತಕ್ಕಂಥ ಅಲಂಕಾರಗಳನ್ನೇ ಕೊಡ್ತಾರೆ ಅಲ್ಲಿ ಈಗಾಗಲೇ ಅಲಂಕಾರದ ಪರಿಚಯವನ್ನು ಮಾಡಿದ್ದಾರೆ ಉಪಮಾ ಅಲಂಕಾರ ಇರ್ಬೋದು ರೂಪಕ ಅಲಂಕಾರ ದೃಷ್ಟಾಂತ ಅಲಂಕಾರ ಉತ್ಪ್ರೇಕ್ಷೆ ಅಲಂಕಾರ ಅರ್ಥಾಂತರ ನ್ಯಾಸ ಅಲಂಕಾರ ಶ್ಲೇಷ ಅಲಂಕಾರ ಇವುಗಳಲ್ಲಿ ಯಾವುದಾದರೂ ಒಂದನ್ನು ನಿಮ್ಮ ಪರೀಕ್ಷೆಗೆ ಕೊಡಬೋದು ಇಲ್ಲಿ ಮೂರು ಅಂಕಗಳನ್ನು ಯಾವ್ಯಾವ ಹಂತಕ್ಕೆ ನಿಗದಿ ಮಾಡಿದ್ದಾರೆ ಅಂದರೆ ನೀವು ಒಂದು ಉದಾಹರಣೆಯನ್ನು ಕೊಟ್ಟಾಗ ಮೊಟ್ಟ ಮೊದಲಿಗೆ ಅಲಂಕಾರದ ಹೆಸರನ್ನು ಬರೀಬೇಕು ಎರಡನೇದಾಗಿ ಆ ಅಲಂಕಾರದ ಲಕ್ಷಣವನ್ನು ಬರೀಬೇಕಾಗತ್ತೆ ನಂತರ ಆ ಅಲಂಕಾರದ ಉದಾಹರಣೆಯನ್ನು ಸಮನ್ವಯಗೊಳಿಸ್ಬೇಕಾಗತ್ತೆ ಈ ರೀತಿ ಮೂರು ಅಂಶಗಳಿಗೆ ಒಂದೊಂದು ಅಂಕವನ್ನು ನಿಗದಿ ಮಾಡಿದ್ದಾರೆ ಅಲಂಕಾರದ ಹೆಸರು ಒಂದು ಅಂಕ ಅಲಂಕಾರದ ಲಕ್ಷಣ ಒಂದು ಅಂಕ ಅಲಂಕಾರದ ಸಮನ್ವಯ ಮಾಡಿದರೆ ಅದಕ್ಕೂ ಅದಕ್ಕೂ ಕೂಡ ಒಂದು ಅಂಕವನ್ನು ನಿಗದಿ ಮಾಡಿದ್ದಾರೆ ಇಲ್ಲಿ ಉದಾಹರಣೆಗೆ ಕಳೆದ ವರ್ಷ ಒಂದು ಪ್ರಶ್ನೆ ಕೊಟ್ಟಿದ್ದು ಬಾಣಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಅಂತ ಇದು ಉಪಮಾ ಅಲಂಕಾರಕ್ಕೆ ಉದಾಹರಣೆ ಇಲ್ಲಿ ನಾವು ಯಾವ ರೀತಿ ಇದನ್ನು ಬರೀಬೇಕು ಅಂತ ಇಲ್ಲಿ ಮೊದಲಿಗೆ ಅಲಂಕಾರದ ಹೆಸರು ಅಲಂಕಾರದ ಹೆಸರು ಉಪಮಾ ಅಲಂಕಾರ ಲಕ್ಷಣ ಎರಡು ವಸ್ತುಗಳಲ್ಲಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸುವುದೇ ಉಪಮಾ ಅಲಂಕಾರ ಅಂತ ಲಕ್ಷಣ ಬರಿತೇವೆ ನಂತರ ಅಲ್ಲಿ ಸಮನ್ವಯ ಮಾಡುವಾಗ ಉಪಮಾ ಅಲಂಕಾರದಲ್ಲಿ ನಾಲ್ಕು ಪ್ರಮುಖವಾದಂಥ ಅಂಶಗಳು ಬರ್ತವೆ ಮೊದಲನ ಮೊದಲನೇದಾಗಿ ಉಪಮೇಯ ಅಂದರೆ ವರ್ಣಿಸಲ್ಪಡ್ತಕ್ಕಂಥ ವಸ್ತು ಇಲ್ಲಿ ಬಾಣಿನಲ್ಲಿ ಗಾಳಿಪಟಗಳು ಅಂತ ಉಪಮಾನ ವರ್ಣಿಸ್ ವರ್ಣಿಸ್ಲಿಕ್ಕೆ ಆಧಾರವಾದಂಥ ವಸ್ತು ಅಂದರೆ ಇಲ್ಲಿ ಗಾಳಿ ಬಾಣಿನಲ್ಲಿ ಹಾರುವಂಥ ಗಾಳಿಪಟಗಳನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಹಕ್ಕಿಗೆ ಹೋಲಿಸಿದ್ದಾರೆ ಅದಕ್ಕಾಗಿ ಇಲ್ಲಿ ಹಕ್ಕಿಗಳು ಅಂತ ಬರೀಬೇಕಾಗತ್ತೆ ಇನ್ನು ಉಪಮೇಯ ಮತ್ತು ಉಪಮಾನಗಳಿಗೆ ಸಂಬಂಧವನ್ನು ಕಲ್ಪಿಸುವಂಥ ಒಂದು ಪದ ಇದೆ ಅಂತೆ ಅನ್ನೋದು ಆ ಪದ ಇದೆಯಲ್ಲ ಅದು ಉಪಮಾವಾಚಕ ಪದ ಆಗಿರುತ್ತೆ ಇನ್ನು ಉಪಮೇಯ ಮತ್ತು ಉಪಮಾನಗಳಲ್ಲಿ ಇರತಕ್ಕಂಥ ಒಂದು ಸಮಾನವಾದಂಥ ಅಂಶ ಇದೆ ಅದನ್ನೇ ಸಮಾನ ಧರ್ಮ ಅಂತ ಕರೀತಾರೆ ಇಲ್ಲಿ ಹಾರಾಡುವುದು ಅಂತಕ್ಕಂಥದ್ದು ಕೊನೆಗೆ ಮತ್ತೆ ಇಲ್ಲಿ ಸಮನ್ವಯ ಬರಿಬೇಕಾಗತ್ತೆ ಇಲ್ಲಿ ಉಪಮೇಯವಾದಂಥ ಬಾಣಿನಲ್ಲಿ ಹಾರಾಡುವ ಗಾಳಿಪಟಗಳನ್ನು ಉಪಮಾನವಾದ ಹಕ್ಕಿಗಳಿಗೆ ಹೋಲಿಸಿದ್ದಾರೆ ಆದ್ದರಿಂದ ಇದು ಉಪಮಾ ಅಲಂಕಾರ ಅಂತ ಅದೇ ರೀತಿ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಇಲ್ಲಿ ಅಲಂಕಾರ ಉಪಮಾಲಂಕಾರ ಲಕ್ಷಣ ಆಗಲೇ ಹೇಳಿದ ಹಾಗೆ ಎರಡು ವಸ್ತುಗಳಲ್ಲಿರುವ ಸಾದೃಶ್ಯ ಸಂಪತ್ತನ್ನು ವರ್ಣಿಸಿ ಹೇಳುವುದೇ ಉಪಮಾಲಂಕಾರ ನಂತರ ಅಲ್ಲಿ ಉಪಮೇಯ ಭೀಮ ದುರ್ಯೋಧನರು ಉಪಮಾನ ಮದಗಜಗಳು ಉಪಮಾ ವಾಚಕ ಪದ ಅನ್ ಅಂತೆ ಸಮಾನ ಧರ್ಮ ಹೋರಾಡುವುದು ನಂತರ ಸಮನ್ವಯ ಬರೀತೀರಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರು ಉಪಮಾನವಾದ ಮದಗಜಗಳಿಗೆ ಹೋಲಿಸಿದ್ದಾರೆ ಆದ್ದರಿಂದ ಇದು ಉಪಮಾ ಅಲಂಕಾರ ಇದೇ ರೀತಿ ರೂಪಕ ಅಲಂಕಾರ ಕೇಳಬಹುದು ದೃಷ್ಟಾಂತ ಅಲಂಕಾರವನ್ನು ಕೇಳಬಹುದು ನಂತರ ಉತ್ಪ್ರೇಕ್ಷೆ ಅಲಂಕಾರವನ್ನು ಕೇಳಬಹುದು ಅರ್ಥಾಂತರನ್ಯಾಸ ಅಲಂಕಾರವನ್ನು ಕೇಳ್ಬೋದು ಅವೆಲ್ಲವನ್ನು ಕೂಡ ಪುಸ್ತಕದಲ್ಲಿ ನಿಮಗೆ ಕೊಟ್ಟಿದ್ದಾರೆ ಅವುಗಳನ್ನು ವಿದ್ಯಾರ್ಥಿಗಳು ತಾವೆಲ್ಲ ಉದಾಹರಣೆಗಳನ್ನು ನೋಡ್ಕೋಬೇಕು ಜೊತೆಗೆ ಬೇರೆ ಬೇರೆ ಉದಾಹರಣೆಗಳನ್ನು ಕೂಡ ನೀವು ಸಂಗ್ರಹ ಮಾಡಬೇಕಾಗತ್ತೆ ಇನ್ನು ನಾವು ಮುಂದಿನ ಪ್ರಶ್ನೆಗೆ ಹೋದಾಗ ಮೂವತ್ತೆರಡನೇ ಪ್ರಶ್ನೆ ಇದರಲ್ಲಿ ಸೂಚಿತ ಪ್ರಶ್ನೆ ಯಾವುದಪ್ಪ ಅಂದರೆ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಇಲ್ಲಿವರೆಗೆ ನೋಡಿದಂಥ ಪ್ರಶ್ನೆಗಳಲ್ಲಿ ಆಯ್ಕೆಗಳು ಇರಲಿಲ್ಲ ಆದರೆ ಇಲ್ಲಿ ನಾವು ನೋಡುವಂಥದ್ದು ಏನಪ್ಪ ಅಂದರೆ ಆಯ್ಕೆಯನ್ನು ನೋಡ್ತೆ ಅಂದರೆ ಎರಡು ಗಾದೆ ಮಾತುಗಳನ್ನು ಕೊಟ್ಟಿರ್ತಾರೆ ಆ ಎರಡು ಗಾದೆಗಳಲ್ಲಿ ಒಂದನ್ನು ನಾವು ವಿಸ್ತರಿಸಿ ಬರೀಬೇಕಾಗ ಇಲ್ಲಿ ಕೂಡ ಅಂಕಗಳನ್ನು ಮೂರು ಹಂತಗಳಿಗೆ ನಿಗದಿ ಮಾಡಿದ್ದಾರೆ ಒಂದನೆಯದು ಗಾದೆಯ ಮಹತ್ವ ಗಾದೆಯ ತಾತ್ಪರ್ಯ ಉದಾಹರಣೆಯೊಂದಿಗೆ ಗಾದೆಯ ಅರ್ಥವನ್ನು ಹೇಳ್ತಕ್ಕಂಥದ್ದು ಒಟ್ಟು ಮೂರು ಅಂಕಗಳು ಇಲ್ಲಿ ಸುಲಭವಾಗಿ ಗಳಿಸಲಿಕ್ಕೆ ಗಾದೆ ಮಾತುಗಳನ್ನು ನಾವು ಬರೀಬಹುದು ಇಲ್ಲಿ ಗಾದೆಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ಆರಂಭದಲ್ಲಿ ನಾವು ಪ್ರಸ್ತಾವನೆಯನ್ನು ಹಾಕ್ತೇವೆ ಜೊತೆಗೆ ಅದರ ತಾತ್ಪರ್ಯವನ್ನು ಉದಾಹರಣೆಯೊಂದಿಗೆ ನಾವು ವಿವರಣೆ ಮಾಡ್ತಾ ಹೋಗ್ತೇವೆ ಈ ತಮಗೆಲ್ಲ ಗೊತ್ತಿದೆ ಗಾದೆಗಳನ್ನು ಪ್ರಾರಂಭ ಮಾಡುವುದು ಹೇಗೆ ಅಂತ ಗಾದೆಗಳು ವೇದಗಳಿಗಿಂತ ಒಂದು ಪಟ್ಟು ಹೆಚ್ಚಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಹಿರಿಯರ ಜನಪದರ ಅನುಭವದ ನುಡಿಮುತ್ತುಗಳೇ ಗಾದೆಗಳು ಅಂಥ ಮಹತ್ವದ ಗಾದೆಗಳಲ್ಲಿ ತಾಳಿದವನು ಬಾಳಿಯನು ಕೂಡ ಒಂದು ಮಹತ್ವದ ಗಾದೆಯಾಗಿದೆ ಅಂತ ಆರಂಭದಲ್ಲಿ ಬರೆದು ಮುಂದೆ ಅದರ ಒಂದು ತಾತ್ಪರ್ಯವನ್ನು ವಿವರಣೆಯನ್ನು ನಾವು ಉದಾಹರಣೆ ಕೊಡ್ತಾ ಬರೆದ್ರೆ ಅಲ್ಲಿ ಮೂರು ಅಂಕಗಳನ್ನು ನಾವು ಸುಲಭವಾಗಿ ಗಳಿಸೋವು ಇನ್ನು ಮುಂದಿನ ಪ್ರಶ್ನೆ ಮೂವತ್ತ್ಮೂರರಿಂದ ಮೂವತ್ತೆಂಟನೆಯ ಪ್ರಶ್ನೆಗಳು ಇಲ್ಲಿ ಸಂದರ್ಭ ಸ್ವಾರಸ್ಯವನ್ನು ಬರೆಯಿರಿ ಅಂತಕ್ಕಂಥ ಪ್ರಶ್ನೆಗಳು ಬರ್ತವೆ ಅಂದರೆ ಇಲ್ಲಿ ಸೂಚನೆ ಇದೆ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಅಂತ ಇಲ್ಲಿ ಮೂರು ಸಂದರ್ಭಗಳು ಗದ್ಯಗಳು ಬರ್ತವೆ ಗದ್ಯಗಳಲ್ಲಿ ಮೂರು ಸಂದರ್ಭಗಳು ಪದ್ಯಗಳಲ್ಲಿ ಬರ್ತವೆ ಇಲ್ಲಿ ಸಂದರ್ಭಗಳನ್ನು ಬರೆಯುವಾಗ ನಾವು ಮೂರು ಅಂಶಗಳನ್ನು ಗಮನಿಸಬೇಕಾಗತ್ತೆ ಪ್ರತಿ ಸಂದರ್ಭಕ್ಕೆ ಆಯ್ಕೆ ನಂತರ ಸಂದರ್ಭ ಮತ್ತು ಸ್ವಾರಸ್ಯ ಅಂದರೆ ಮೂರು ಅಂಶಗಳಿಗೂ ಕೂಡ ಸಮಾನವಾದಂಥ ಒಂದೊಂದು ಅಂಕವನ್ನು ನಿಗದಿ ಮಾಡಿದ್ದಾರೆ ಹೀಗೆ ಮೂರು ಅಂಕಗಳನ್ನು ಗಳಿಸ್ಬೋದು ಉದಾಹರಣೆಗೆ ಪ್ರೀತಿಯ ಹನತೆಯ ಹಚ್ಚೋಣ ಅಂತ ಇದೆ ಒಂದು ಸಂದರ್ಭ ಇದನ್ನು ಯಾವ ರೀತಿ ನಾವು ಬರಿಬೋದು ಮೊದಲನೇದಾಗಿ ಆಯ್ಕೆ ಈ ವಾಕ್ಯವನ್ನು ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ರಚಿಸಿದ ತುಂಬಿ ಹಾಡಿದೆನು ಎಂಬ ಕೃತಿಯಿಂದ ಆಯ್ದ ಸಂಕಲ್ಪ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಇದು ಆಯ್ಕೆ ಇನ್ನು ಸಂದರ್ಭ ಕವಿಗಳು ಧನಾತ್ಮಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕೆಂಬ ಸಂಕಲ್ಪವನ್ನು ಹೇಳುತ್ತಿರುವಂಥ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಇನ್ನು ಸ್ವಾರಸ್ಯ ನಮ್ಮ ಜೀವನದಲ್ಲಿ ನಾವು ಪ್ರೀತಿಯ ದೀಪವನ್ನು ಹಚ್ಚುವುದರಿಂದ ದ್ವೇಷರಹಿತ ಸಮಾಜವನ್ನು ನಿರ್ಮಾಣ ಮಾಡಬಹುದು ಎಂಬುದನ್ನು ಕವಿಗಳು ಸ್ವಾರಸ್ಯಕರವಾಗಿ ಹೇಳಿದ್ದಾರೆ ಈ ರೀತಿಯಾಗಿ ಮೂರು ಅಂಶಗಳನ್ನು ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಬರೀಬೇಕಾಗತ್ತೆ ಇಲ್ಲಿ ಒಟ್ಟು ಮೂರು ಸಂದರ್ಭಗಳು ಆಗಲಿ ಹೇಳಿದಂತೆ ಗದ್ಯ ಭಾಗಕ್ಕೆ ಸೀಮಿತವಾಗಿದ್ದರೆ ಮೂರು ಸಂದರ್ಭಗಳು ಭಾಗಕ್ಕೆ ಬರ್ತಾವೆ ಅಂತಕ್ಕಂಥದ್ದು ಇನ್ನು ಮೂವತ್ತೊಂಬತ್ತನೆಯ ಪ್ರಶ್ನೆ ಮೂವತ್ತ್ಮೂರರಿಂದ ಮೂವತ್ತೆಂಟು ಅಂದರೆ ಆರು ಪ್ರಶ್ನೆಗಳು ಸಂದರ್ಭಕ್ಕೆ ಬಂದಿರ್ತವೆ ಅದರ ಮುಂದಿನ ಮೂವತ್ತೊಂಬತ್ತನೇ ಪ್ರಶ್ನೆನೇ ಪದ್ಯವನ್ನು ಪೂರ್ಣ ಮಾಡಿರಿ ಅಂತ ಅಂದರೆ ಇಲ್ಲಿ ಸೂಚಿತ ಪ್ರಶ್ನೆ ಏನಿರುತ್ತಪ್ಪ ಅಂದರೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತ ಇದಕ್ಕೆ ನಾಲ್ಕು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಇಲ್ಲಿ ಯಾವ ರೀತಿ ಮಾನದಂಡವನ್ನು ಅನುಸರಿಸಿ ಮೌಲ್ಯಮಾಪನ ಮಾಡ್ತಾರೆ ಅಂದರೆ ಪ್ರತಿ ಶಾಲೆಗೆ ಅಂದರೆ ಪ್ರತಿ ತಪ್ಪಿಲ್ಲದ ಒಂದು ಸಾಲಿಗೆ ಒಂದು ಅಂಕ ಅಂತ ಅಂದರೆ ನಾಲ್ಕು ಸಾಲುಗಳನ್ನು ಒಂದು ಅಕ್ಷರ ತಪ್ಪಿಲ್ಲದಂತೆ ಬರಿಬೇಕು ಅಂದರೆ ಅಲ್ಲಿ ಗುಣಿತಾಕ್ಷರ ತಪ್ಪಬಾರ್ದು ಸಂಯುಕ್ತಾಕ್ಷರ ತಪ್ಪಬಾರ್ದು ದೀರ್ಘಗಳು ಕೂಡ ತಪ್ಪಬಾರ್ದು ಅಂತಕ್ಕಂಥ ನಾವು ಎಷ್ಟೋ ಸಲ ನೋಡ್ತೇವೆ ಸರಳವಾದಂಥ ಪದ್ಯ ಕೂಡ ಇರುತ್ತೆ ಅದನ್ನೇ ತಪ್ಪು ಮಾಡಿ ಬರಿತೇವೆ ಉದಾಹರಣೆಗೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಈ ರೀತಿ ಪದ್ಯ ಇದ್ದಾಗ ಬಾಯಿಂದ ಹೇಳ್ತಾ ಇರ್ತೇವೆ ಮೌಖಿಕವಾಗಿ ಆದರೆ ಬರೆಯುವಾಗ ಎಷ್ಟೋ ಮಕ್ಕಳು ತಪ್ಪು ಮಾಡ್ತಾರೆ ಕಲುಷಿತವಾದಿ ಅಂತ ಅಲ್ಲಿ ದೀ ಮುಂದೆ ದೀರ್ಘ ಇದೆ ಎಷ್ಟೋ ಮಂದಿ ದೀರ್ಘವನ್ನು ಬರೆಯೋದಿಲ್ಲ ಅಲ್ಲಿ ಗಮನವನ್ನು ಇಡಬೇಕಾಗತ್ತೆ ಜಲಗಳಿಗೆ ನೋಡಿ ಅಲ್ಲಿ ನದಿ ದೀ ಮುಂದೆ ಕೂಡ ದೀರ್ಘ ಇದೆ ಇನ್ನು ಮುಂಗಾರಿನ ಮಳೆಯಾಗೋಣ ನ ಇದೆ ನ ಬರೀತಾರೆ ಈ ರೀತಿಯಾಗಿ ಟ ವರ್ಗದ ನ ಬರಿಬೇಕು ಟ ವರ್ಗದ ನ ಬರಿಬೇಕಾಗತ್ತೆ ಆದರೆ ಟ ವರ್ಗದ ನ ಬರೀತಾ ಇರ್ತಾರೆ ಆದರೆ ಇಂಥ ಸಣ್ಣ ಸಣ್ಣ ತಪ್ಪುಗಳು ಕೂಡ ನಮಗೆ ಅಂಕಗಳನ್ನು ಕಳೆಯುವಂಥ ಸಂದರ್ಭ ಬರ್ತಾ ಇರುತ್ತೆ ಇನ್ನು ತಮಗೆಲ್ಲ ಗೊತ್ತಿದೆ ಎಂಟು ಪದ್ಯಗಳಲ್ಲಿಯೂ ಕೂಡ ಕಂಠಪಾಠದ ಪದ್ಯಗಳಿದ್ದಾವೆ ಮೊದಲನೇ ಪದ್ಯವನ್ನು ತೆಗೆದುಕೊಂಡಾಗ ಕಲುಷಿತವಾದಿ ನದಿ ಜಲಗಳಿಗೆ ಅಂತಿದೆ ಅದರಲ್ಲೇ ಇನ್ನೊಂದು ಆಯ್ಕೆಯನ್ನು ಕೊಡ್ತಾರೆ ಅಥವಾ ಅಂತ ಇಲ್ಲಿ ಕೂಡ ಆಯ್ಕೆ ಇದೆ ಎರಡರಲ್ಲಿ ಒಂದನ್ನು ಬರೆಯತಕ್ಕಂಥದ್ದು ಆದರೆ ಇಲ್ಲಿ ಅದೇ ಪದ್ಯದ ಇನ್ನೊಂದು ಭಾಗವನ್ನು ಕೊಟ್ಟಿರ್ತಾರೆ ಪೂರ್ಣ ಮಾಡಲಿಕ್ಕೆ ಈಗ ಮೊದಲನೇ ಪದ್ಯ ಕಲುಷಿತವಾದಿ ನದಿ ಜಲಗಳಿಗೆ ಕೊಟ್ಟರೆ ಅದರದ್ದೇ ಆದಂಥ ಪದ್ಯ ಇನ್ನೊಂದಿದೆಯಲ್ಲ ಮತಗಳೆಲ್ಲವೂ ಮತಗಳು ಎನ್ನುವ ಹೊಸ ಎಚ್ಚರದೋಳು ಬದುಕೋಣ ಅಂತಕ್ಕಂಥ ಪದ್ಯವನ್ನು ಕೊಡ್ತಾರೆ ಇನ್ನು ಎರಡನೇ ಪದ್ಯಕ್ಕೆ ಹೋದರೆ ಅಲ್ಲಿ ನೀಲ ಮೇಘ ಮಂಡಲ ಸಮಬಣ್ಣ ಹಕ್ಕಿ ಆರುತ್ತಿದೆ ನೋಡಿದ್ದೀರಾ ಅಂತಿದೆ ಅದನ್ನು ಬಿಟ್ಟರೆ ಅಥವಾ ಅಂತ ಕೊಡ್ತಾರೆ ಯುಗ ಯುಗಗಳ ಹಣೆ ಬರೆಹವ ವರಸಿ ಅಂತ ಬರುತ್ತೆ ಇನ್ನು ಮೂರನೇ ಪದ್ಯಕ್ಕೆ ಹೋದಾಗ ಹಲಗಲಿ ಬೇಡರು ಕೊಡಲಿ ಕೋರೆ ಕೂಡ ಕಬ್ಬಿನ ಆ ಒಂದು ಪದ್ಯವನ್ನು ಕೊಡಬೋದು ಇನ್ನು ನಾಲ್ಕನೆಯ ಕೌರವೇಂದ್ರನ ಕೊಂದೇನೇನು ಪದ್ಯ ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವನಿಸಿ ಅಂತಿದೆ ಆ ಪದ್ಯ ಅಥವಾ ಮಾರಿ ಗೌತಮವಾಯಿತು ನಾಡಿನ ಭಾರತವು ಅಂತಕ್ಕಂಥ ಪದ್ಯವನ್ನು ಕಂಠಪಾಠಕ್ಕೆ ಕೊಡ್ತಾರೆ ಇನ್ನ ನಂತರ ಹಸಿರು ಪದ್ಯ ಇದೆ ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಅಂತಕ್ಕಂಥ ಪದ್ಯ ಹೊಸ ಹೂವಿನ ಹಸುರು ಅಂತಕ್ಕಂಥ ಅದರಲ್ಲೇ ಬರ್ತಕ್ಕಂಥ ಇನ್ನೊಂದು ಪದ್ಯ ಇರಬಹುದು ಇನ್ನು ತದನಂತರ ಚಲಮನೆ ಮೆರವಿನ ಪದ್ಯದಲ್ಲಿ ನೆಲಕ್ಕೆ ಇರುವೇನೆಂದು ಬಗೆದಿರಿ ಛಲಕಿ ಇರುವೇನು ಪಾಂಡುಸ್ತರು ಆ ಪದ್ಯ ಕೊಡಬೋದು ನಂತರ ಪುಟ್ಟಿದ ನೂರವರು ಅಂತ ಬರುತ್ತಾ ಅದು ಕೊಡಬೋದು ಇನ್ನು ವೀರಲವ ಪದ್ಯಕ್ಕೆ ಬಂದಾಗ ಉರ್ವಿಯೋಳು ಆ ಪದ್ಯವನ್ನು ಕೂಡ ಕೊಡಬೋದು ನಂತರ ತೆಗೆದು ಉತ್ತರಿ ಎಮ್ ಅಂತಿದೆಯಲ್ಲ ಅಥವಾ ಅದನ್ನು ಕೊಡ್ಬೋದು ಇನ್ನು ಕೊನೆಯ ಪದ್ಯಕ್ಕೆ ಹೋದಾಗ ಅಂತು ಎಂಬ ಆರ್ಗೆ ಅಂತ ಇದೆಯಲ್ಲ ಕೆಮ್ಮನೆ ಮೀಸೆ ಒತ್ತೆನೆ ಅಂತಕ್ಕಂಥ ಪದ್ಯದಲ್ಲಿ ಬರ್ತಕ್ಕಂಥ ಪದ್ಯ ಹೀಗೆ ಎಂಟು ಪದ್ಯಗಳಲ್ಲಿ ಕೂಡ ಕಂಠಪಾಠದ ಪದ್ಯಗಳು ತಲಾ ಎರಡೆರಡಿದ್ದಾವೆ ಅವುಗಳಲ್ಲಿ ನಾವು ಒಂದನ್ನು ಬರೀಬೇಕಾಗತ್ತೆ ಬರೆಯುವಾಗ ಸ್ವಲ್ಪ ಎಚ್ಚರ ವಹಿಸಿ ಬರೀಬೇಕು ಯಾವುದೇ ಗುಣಿತಾಕ್ಷರಗಳು ಸಂಯುಕ್ತಾಕ್ಷರಗಳು ತಪ್ಪಿಲ್ಲದಂತೆ ನಾವು ಕ್ರಮಬದ್ಧವಾದ ರೀತಿಯಲ್ಲಿ ಅಂದರೆ ಸಾಲುಗಳು ಕೂಡ ಹಿಂದೆ ಮುಂದೆ ಆಗಬಾರದು ಆ ರೀತಿ ಬರೆದಾಗ ಮಾತ್ರ ನಾಲ್ಕು ಅಂಕಗಳನ್ನು ನಾವು ಸುಲಭವಾಗಿ ಗಳಿಸಲಿಕ್ಕೆ ಸಾಧ್ಯತೆ ಇದೆ ಇನ್ನು ಇದರ ಮುಂದಿನ ಪ್ರಶ್ನೆ ನಲವತ್ತನೆಯ ಪ್ರಶ್ನೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು ಇಲ್ಲೊಂದು ಸೂಚನೆ ಕೊಟ್ಟಿರ್ತಾರೆ ಅವರು ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಇದಕ್ಕೂ ಕೂಡ ನಾಲ್ಕು ಅಂಕವನ್ನು ನಿಗದಿ ಮಾಡಿದ್ದಾರೆ ಅಂದರೆ ಇಲ್ಲಿ ಕೊಟ್ಟಂಥ ಪದ್ಯವನ್ನು ಸರಿಯಾಗಿ ನಾವು ಅರ್ಥೈಸ್ಕೊಳ್ಬೇಕು ಮೊದಲಿಗೆ ಸರಿಯಾಗಿ ಅದನ್ನು ಓದಬೇಕು ಓದಿ ಅರ್ಥೈಸಿಕೊಂಡು ಅದನ್ನು ಯಾವ ರೀತಿ ಬರೆಯೋದಂದರೆ ಮೊದಲಿಗೆ ಪದ್ಯದ ಹೆಸರು ಕವಿಯ ಹೆಸರು ಅಂದರೆ ಆ ಸಾಲುಗಳು ಯಾವ ಪದ್ಯದಿಂದ ಯಾವ ಕವಿ ಬರೆದಂಥ ಪದ್ಯದಿಂದ ಆಯ್ದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಬರೀಬೇಕಾಗತ್ತೆ ನಂತರ ಅದರ ಭಾವಾರ್ಥವನ್ನು ಬರಿಬೇಕು ಸಾರಾಂಶವನ್ನು ಬರಿಬೇಕು ಕೊನೆಗೆ ಆ ಪದ್ಯದಲ್ಲಿ ಬಂದಿರತಕ್ಕಂಥ ಮೌಲ್ಯವನ್ನು ಬರೀಬೇಕಾಗತ್ತೆ ಈಗ ನಿಮಗೆ ಉದಾಹರಣೆಗೆ ಒಂದು ಪದ್ಯ ಇದೆ ಕೌರವೇಂದ್ರನ ನೀನು ಅಂತಕ್ಕಂಥ ಪದ್ಯದಲ್ಲಿ ಬರ್ತಕ್ಕಂಥ ಮೊದಲನೇ ಪದ್ಯವೇ ಗೊತ್ತಿದೆ ನಿಮಗೆಲ್ಲ ಆ ಪದ್ಯವನ್ನು ಹಾಡು ಹೇಳ್ತೇನೆ ನಿಮ್ಗೆ ಗೊತ್ತಾಗತ್ತೆ ಇನತನೂ ಜನ ದಸರ ಮೈದುನತನದ ರಥದೊಳು ದನು ಜರಿಪು ಬರ ಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಯನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯ ದೇವಾ ಮುರಾರಿ ಅಂಜುವೆನು ಎನಲು ತೊಡೆ ಸೋಂಕಿನಲ್ಲಿ ಸಾರಿದು ಸೌರಿ ಇಂತೆಂದ ಈ ಪದ್ಯದ ಸಾಲುಗಳನ್ನು ಕೊಟ್ಟಾಗ ನಾವು ಮೊದಲಿಗೆ ಮಾಡಬೇಕಾಗಿದ್ದೇನೆಂದರೆ ಈ ಪದ್ಯದ ಸಾಲುಗಳು ಕುಮಾರವ್ಯಾಸ ಕವಿಯು ಬರೆದಂಥ ಕೌರವೇಂದ್ರನ ಕೊಂದೇನೇನು ಎನ್ನುವ ಪದ್ಯದಲ್ಲಿ ಬರುತ್ತವೆ ಇದು ಒಂದು ಸಾಲಿನಲ್ಲಿ ನಾವು ಬರೀಬೇಕಾಗತ್ತೆ ನಂತರ ಅದರ ಭಾವಾರ್ಥ ಆ ಪದ್ಯದಲ್ಲಿ ಬಂದಿರತಕ್ಕಂಥ ಸಾರಾಂಶ ಏನಿದೆ ಅದನ್ನು ಬರೀಬೇಕು ನಾಲ್ಕೈದು ಸಾಲು ಸಾಲುಗಳಲ್ಲಿ ಬರೀಬೇಕಾಗತ್ತೆ ಅಂದರೆ ಕೃಷ್ಣ ಕರ್ಣನ ಹತ್ತಿರ ಬಂದು ಸಲುಗೆಯಿಂದ ಆ ಕರ್ಣನನ್ನು ಕರೆದು ತನ್ನ ರಥದಲ್ಲಿ ಕೂರಿಸಿಕೊಳ್ಳುವಂಥ ಒಂದು ಪ್ರಸಂಗ ಆ ಸಂದರ್ಭದಲ್ಲಿ ಕರ್ಣ ಇಂಥ ದೇವ ಮಾನವನ ಹತ್ತಿರ ನಾನು ಕುಳಿತುಕೊಳ್ಳುವುದು ಸರಿಯೇ ಸರಿಯಲ್ಲ ಮುರಾರಿ ಅಂಜುತ್ತೇನೆ ಅಂತ ತಿಳ್ಕೊಂಡು ಒಂದು ಭಾವವನ್ನು ವ್ಯಕ್ತಪಡಿಸ್ತಾನೆ ಕರ್ಣ ಆ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆದ ನಂತರ ಅಲ್ಲೊಂದು ಮೌಲ್ಯ ಇದೆ ಅಂದರೆ ಹಿರಿಯರಿಗೆ ಪೂಜ್ಯರಿಗೆ ಗೌರವವನ್ನು ಕೊಡ್ತಕ್ಕಂಥ ಒಂದು ಮೌಲ್ಯ ಅಂದರೆ ಕರ್ಣ ಇಲ್ಲಿ ಆ ಕೃಷ್ಣನ ಹತ್ತಿರ ಕೂರಲಿಕ್ಕೆ ಹಿಂಜರಿತಾನೆ ಅಂದರೆ ಆ ಹಿರಿಯರಿಗೆ ಪೂಜ್ಯರಿಗೆ ಯಾವ ರೀತಿ ಆತ ಗೌರವವನ್ನು ಇದ್ದಾನೆ ಅಂತಕ್ಕಂಥ ಮೌಲ್ಯವನ್ನು ಇಲ್ಲಿ ಕವಿ ಹೇಳಿದಾನೆ ಅಂತಕ್ಕಂಥ ಈ ರೀತಿಯಾಗಿ ಈ ಪದ್ಯದ ಭಾವಾರ್ಥವನ್ನು ಮೌಲ್ಯವನ್ನು ಆಧರಿಸಿಯೇ ಬರೀಬೇಕಾಗತ್ತೆ ಇಲ್ಲಿ ಮೌಲ್ಯವನ್ನು ನೀವು ಬರೆಯೋದು ಬಿಟ್ಟರೆ ಅಲ್ಲಿ ಒಂದು ಅಂಕ ನಿಮಗೇನಾಗುತ್ತೆ ಕಡಿಮೆ ಆಗುತ್ತೆ ಅದಕ್ಕಾಗಿ ಮೊದಲನೇದಾಗಿ ನಾ ಆಗಲೇ ಹೇಳಿದ ಹಾಗೆ ಪದ್ಯದ ಹೆಸರು ಕವಿ ಹೆಸರು ಎರಡನೇದಾಗಿ ಪದ್ಯದ ಸಾರಾಂಶ ನಾಲ್ಕು ಐದು ಆರು ಸಾಲುಗಳಲ್ಲಿ ಬರೆಯತಕ್ಕಂಥದ್ದು ಮೂರನೇದಾಗಿ ಆ ಪದ್ಯದಲ್ಲಿ ಅಡಕವಾಗಿರ್ತಕ್ಕಂಥ ಮೌಲ್ಯ ಅಂತಕ್ಕಂಥ ಅದನ್ನು ಬರೆದಾಗ ನಿಮಗೆ ಸುಲಭವಾಗಿ ನಾಲ್ಕು ಅಂಕಗಳು ಸಿಗ್ತವೆ ಇನ್ನು ಮುಂದಿನ ನಲವತ್ತೊಂದನೆಯ ಪ್ರಶ್ನೆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಬರುತ್ತೆ ಈಗಾಗಲೇ ತಾವೆಲ್ಲರೂ ಕೂಡ ವಿವಿಧ ಘಟಕ ಪರೀಕ್ಷೆಗಳಲ್ಲಿ ಅರ್ಧವಾರ್ಷಿಕ ಪರೀಕ್ಷೆಗಳಲ್ಲಿ ಬರೆದಿದ್ದೀರಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಅಂದರೆ ಇದು ಸ್ವಲ್ಪ ಅಭಿವ್ಯಕ್ತಿ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಅಂದರೆ ವಿವರಣಾತ್ಮಕವಾದಂಥ ಪ್ರಶ್ನೆ ಇಂಥ ಪ್ರಶ್ನೆಗಳು ಪ್ರತಿ ಪಾಠದ ಪಾಠದ ಪದ್ಯ ಪಾಠದ ಹಿಂದೆ ಇದ್ದಾವೆ ಅವುಗಳನ್ನು ನೀವು ಎಂಟತ್ತು ವಾಕ್ಯಗಳಲ್ಲಿ ಅಂದರೆ ಇಲ್ಲಿ ನಿಮ್ಮದೇ ಆದಂಥ ವಾಕ್ಯ ಜೋಡಣೆ ಪದಪುಂಜ ಅಭಿಪ್ರಾಯ ಇವೆಲ್ಲವನ್ನು ಸೇರಿಸಿ ಬರೀಬೇಕಾಗತ್ತೆ ಭಾಷಾ ಶೈಲಿಯನ್ನು ಕೂಡ ಇಲ್ಲಿ ಗಮನಿಸಿ ನಿಮಗೆ ಅಂಕಗಳನ್ನು ಕೊಡ್ತಾರೆ ಈಗ ಉದಾಹರಣೆಗೆ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆಯನ್ನು ತಿಳಿಸಿ ಅಂತಕ್ಕಂಥದ್ದು ಇರ್ಬೋದು ಇಲ್ಲಿನೂ ಕೂಡ ಆಯ್ಕೆ ಇರುತ್ತೆ ಅಂದರೆ ಅದೇ ಪಾಠದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಅಥವಾ ಅಂತ ಕೊಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರಜಾಪ್ರತಿನಿಧಿ ಸಭೆ ಹಾಗೂ ನ್ಯಾಯ ವಿದಾಯಕ ಸಭೆಯನ್ನು ಕುರಿತು ಬರೆಯಿರಿ ಅಂತ ಈ ರೀತಿ ಪ್ರಶ್ನೆಗಳನ್ನು ಕೊಟ್ಟಾಗ ನಾವು ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಅದನ್ನು ಸ್ಪಷ್ಟವಾಗಿ ಶುದ್ಧತೆಯಿಂದ ಉತ್ತಮವಾದಂಥ ವಾಕ್ಯಗಳ ಜೋಡಣೆಯಿಂದ ಪದಪುಂಜದಿಂದ ವಿವರಣಾತ್ಮಕವಾಗಿ ನಾವು ಬರೀಬೇಕಾಗತ್ತೆ ಅಂದಾಗ ಮಾತ್ರ ನಮಗೆ ಸುಲಭವಾಗಿ ನಾಲ್ಕು ಅಂಕಗಳು ಸಿಗ್ತವೆ ಇಲ್ಲಿ ಇನ್ನು ಅದೇ ರೀತಿ ನಲವತ್ತೆರಡನೇ ಪ್ರಶ್ನೆಗೆ ಬಂದರೆ ಯಾವ ರೀತಿ ಗದ್ಯ ಭಾಗದಲ್ಲಿ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವ ಒಂದು ಸೂಚನೆಗೆ ಒಂದು ಪ್ರಶ್ನೆ ಕೊಟ್ಟಿರ್ತಾರೋ ಅದೇ ರೀತಿ ಪದ್ಯ ಭಾಗದಲ್ಲಿ ಕೂಡ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಈಗ ಉದಾಹರಣೆಗೆ ಕೆಮ್ಮನೆ ಮೀಶೆ ವತ್ತನೆ ಅಂತಕ್ಕಂಥ ಪದ್ಯದಲ್ಲಿ ಪರಶುರಾಮನು ಸಹಾಯ ಅರಸಿ ಬಂದ ದ್ರೋಣರನ್ನು ಸತ್ಕರಿಸಿ ಬೀಳ್ಕೊಟ್ಟ ಬಗೆಯನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆ ಇರ್ಬೋದು ಅದರಲ್ಲೇ ಅಥವಾ ಅಂತ ಕೊಡ್ತಾರೆ ಇಲ್ಲಿ ಆಯ್ಕೆ ಇದೆ ದ್ರೋಣನು ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶವನ್ನು ವಿವರಿಸಿ ಅಂತಕ್ಕಂಥದ್ದು ಈ ರೀತಿ ನಮಗೆ ಯಾವುದು ಉತ್ತರ ಸುಲಭವಾಗಿರುತ್ತೋ ಅಥವಾ ನಮಗೆ ಯಾವ ಉತ್ತರ ಸುಲಭವಾಗಿ ಬರುತ್ತೋ ಅಂಥ ಪ್ರಶ್ನೆಯನ್ನು ಆಯ್ಕೆ ಮಾಡಿ ಇಲ್ಲಿ ನಾವು ಉತ್ತಮವಾದಂಥ ಒಂದು ಸೃಜನಶೀಲ ಬರವಣಿಗೆಯನ್ನು ವ್ಯಕ್ತಪಡಿಸಲಿಕ್ಕೆ ಇಲ್ಲೊಂದು ಅವಕಾಶ ನಮಗಿದೆ ಇನ್ನು ಮುಂದಿನ ಪ್ರಶ್ನೆ ಬಹಳ ಮುಖ್ಯವಾದಂಥ ಪ್ರಶ್ನೆ ಇದು ಎಲ್ಲ ಭಾಷೆಗಳಲ್ಲಿ ಕೂಡ ಬರ್ತಕ್ಕಂಥ ಒಂದು ಪ್ರಶ್ನೆ ಮುಖ್ಯವಾದಂಥ ಹದಿಮೂರನೇ ಪ್ರಶ್ನೆ ಮತ್ತು ಉಪ ಪ್ರಶ್ನೆ ನಲವತ್ತ್ಮೂರು ಸಂಖ್ಯೆ ಇದು ಕೂಡ ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ ಅಪಠಿತ ಗದ್ಯ ಇದು ಪಠ್ಯವನ್ನು ಹೊರತುಪಡಿಸಿ ಕೊಟ್ಟಂಥ ಒಂದು ಪಠ್ಯ ಭಾಗ ಇದು ಒಂದು ಖಂಡಿಕೆ ಇರ್ಬೋದು ಅಥವಾ ಎರಡು ಚಿಕ್ಕ ಖಂಡಿಕೆಯಲ್ಲಿ ಅದು ಇರುವಂಥ ಸಾಧ್ಯತೆ ಇರುತ್ತೆ ಇದನ್ನು ಇಂಗ್ಲೀಷ್ನಲ್ಲಿ ನಾವು ಪ್ಯಾಸೇಜ್ ಅಂತ ಕರಿತೆ ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟ ನಂತರ ಅಲ್ಲಿ ಕೆಳಗಡೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಆ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಮೂರ್ನಾಲ್ಕು ವಾಕ್ಯಗಳಲ್ಲಿ ಬರೀಬೇಕಾಗತ್ತೆ ಅಂದರೆ ಒಂದು ಪ್ರಶ್ನೆಗೆ ಎರಡು ಅಂಕ ಎರಡು ಅಂಕ ಕೊಟ್ಟಾಗ ನಾವು ಮೂರ್ನಾಲ್ಕು ವಾಕ್ಯಗಳಲ್ಲಿ ಆ ಉತ್ತರವನ್ನು ಬರೀಬೇಕಾಗತ್ತೆ ಅಂಥ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅಂದರೆ ಒಟ್ಟು ನಾಲ್ಕು ಅಂಕ ಆ ಒಂದು ಅಪಠಿತ ಗದ್ಯಕ್ಕೆ ಸೀಮಿತವಾಗಿರುತ್ತೆ ಅಂದರೆ ಮೊಟ್ಟ ಮೊದಲಿಗೆ ನಾವು ಇಡೀ ಒಂದು ಆ ಖಂಡಿಕೆ ಅಂದರೆ ಅಪಠಿತ ಗದ್ಯದ ಖಂಡಿಕೆಯನ್ನು ಸಂಪೂರ್ಣವಾಗಿ ಓದಿ ಅರ್ಥೈಸಿಕೊಂಡು ನಂತರ ಆ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬೇಕು ಇಲ್ಲಿ ಕೂಡ ಉತ್ತರ ನಿಖರತೆಯಿಂದ ಕೂಡಿರಬೇಕು ಸ್ಪಷ್ಟವಾಗಿ ಬರೀಬೇಕು ಅಂತಕ್ಕಂಥ ಇದು ಎಲ್ಲ ಪ್ರಶ್ನೆಗಳು ಕೂಡ ಅನ್ವಯ ಆಗತ್ತೆ ಇಲ್ಲಿ ಕೂಡ ಅದು ಅನ್ವಯ ಆಗತ್ತೆ ಇನ್ನು ಮುಂದಿನ ಪ್ರಶ್ನೆ ಅಂದರೆ ಹದಿನಾಲ್ಕನೆಯ ಪ್ರಶ್ನೆ ಅದರಲ್ಲೇ ಉಪ ಪ್ರಶ್ನೆ ನಲವತ್ತ್ನಾಲ್ಕು ಅಂತ ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಅಂತ ಅಂದರೆ ಪತ್ರ ಲೇಖನ ಇದಕ್ಕೆ ಐದು ಅಂಕಗಳನ್ನು ಕೊಡ್ತಾರೆ ಐದು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಅಂತ ಇಲ್ಲಿ ಪತ್ರ ಲೇಖನ ಅಂದರೆ ಪತ್ರಗಳಲ್ಲಿ ಎರಡು ವಿಧವನ್ನು ನೋಡ್ತೇವೆ ನಾವು ಒಂದು ಖಾಸಗಿ ಪತ್ರಗಳು ಅಥವಾ ಕೌಟುಂಬಿಕ ಪತ್ರಗಳು ಅಂತ ಅಥವಾ ವೈಯಕ್ತಿಕ ಪತ್ರಗಳು ಕೂಡ ಅಂತಾರೆ ಇನ್ನೊಂದು ವ್ಯಾವಹಾರಿಕ ಪತ್ರಗಳು ಅಂತು ಕೌಟುಂಬಿಕ ಪತ್ರಗಳು ಅಂದರೆ ನಾವು ಸಾಮಾನ್ಯವಾಗಿ ನಮ್ಮ ಕುಟುಂಬದ ಸದಸ್ಯರಿಗೆ ಬರೆಯತಕ್ಕಂಥ ಪತ್ರಗಳು ತಂದೆ ತಾಯಿ ಅನ್ನ ಅಕ್ಕ ತಮ್ಮ ದೊಡ್ಡಪ್ಪ ದೊಡ್ಡಮ್ಮ ಜೊತೆಗೆ ಸ್ನೇಹಿತರಿಗೂ ಕೂಡ ಬರೆಯತಕ್ಕಂಥ ಪತ್ರಗಳು ಆ ಒಂದು ವೈಯಕ್ತಿಕ ಪತ್ರಗಳ ಭಾಗಕ್ಕೆ ಸೇರ್ತವೆ ಇನ್ನು ಎರಡನೇದಾಗಿ ವ್ಯವಹಾರಿಕ ಪತ್ರಗಳು ಅಂತ ಅದು ಮನವಿ ಪತ್ರಗಳಿರ್ಬೋದು ಆಡಳಿತಾತ್ಮಕವಾದಂಥ ಪತ್ರಗಳಿರ್ಬೋದು ಜಾಹೀರಾತುಗಳಿರ್ಬೋದು ವರದಿ ಇರ್ಬೋದು ಪತ್ರಿಕೆ ವರದಿ ಇರ್ಬೋದು ಇವೆಲ್ಲವೂ ಕೂಡ ಆ ವ್ಯಾವಹಾರಿಕ ಪತ್ರದಲ್ಲಿ ಸೇರ್ತ ಇಲ್ಲಿ ನಿಮ್ಮ ಪರೀಕ್ಷೆಗೆ ಆಯ್ಕೆಯನ್ನು ಕೊಟ್ಟಿರ್ತಾರೆ ಒಂದು ವ್ಯಾವಹಾರಿಕ ಪತ್ರವನ್ನು ಕೊಟ್ಟಿರ್ತಾರೆ ಇನ್ನೊಂದು ಕೌಟುಂಬಿಕ ಪತ್ರವನ್ನು ಅಥವಾ ವೈಯಕ್ತಿಕ ಪತ್ರವನ್ನು ಕೊಟ್ಟಿರ್ತಾರೆ ಅಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಆ ಮಾಹಿತಿಯನ್ನು ಆಧರಿಸಿ ನಾವು ಏನು ಮಾಡಬೇಕು ಈ ಪತ್ರ ಲೇಖನವನ್ನು ಬರೀಬೇಕಾಗುತ್ತೆ ಈ ಪತ್ರ ಲೇಖನದಿಂದ ಸುಲಭವಾಗಿ ನಾವು ಐದು ಅಂಕಗಳನ್ನು ಗಳಿಸಲಿಕ್ಕೆ ಹೆಚ್ಚು ಸಾಧ್ಯತೆ ಇದೆ ಈಗ ಉದಾಹರಣೆಗೆ ವ್ಯಾವಹಾರಿಕ ಪತ್ರದಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ ಕಳೆದ ವರ್ಷ ನಿಮ್ಮನ್ನು ಹಾಸನದ ವಿಜಯನಗರದ ನಿವಾಸಿ ವಸಂತಕುಮಾರ ಎಂದು ಭಾವಿಸಿಕೊಂಡು ನಿಮ್ಮ ಪ್ರದೇಶದಲ್ಲಿ ಉಂಟಾದ ಪ್ರವಾಹದ ಪರಿಸ್ಥಿತಿಯನ್ನು ವಿವರಿಸಿ ಪರಿಹಾರ ಕ್ರ ಕಾರ್ಯ ಕೈಗೊಳ್ಳುವಂತೆ ಕೋರಿ ಜಿಲ್ಲಾಧಿಕಾರಿಗೊಂದು ಮನವಿ ಪತ್ರ ಬರೆಯಿರಿ ಅಂತ ಇಲ್ಲಿ ಆ ಪತ್ರದ ಮಾಹಿತಿಯನ್ನು ಸರಿಯಾಗಿ ಅರ್ಥೈಸ್ಕೊಳ್ಬೇಕು ನಾವು ಅಂದರೆ ಇಲ್ಲಿ ಇವರಿಗೆ ವಿಳಾಸ ಕೊಟ್ಟಿರ್ತಾರೆ ಪತ್ರ ಬರೆಯೋರು ಬರೆಯತಕ್ಕಂಥವರ ಇಂದ ವಿಳಾಸ ಕೂಡ ಕೊಟ್ಟಿರ್ತಾರೆ ಅವು ಎರಡನ್ನೂ ಕೂಡ ನಾವು ಅರ್ಥೈಸಿಕೊಂಡು ಯಾವ ಭಾಗದಲ್ಲಿ ಬರೀಬೇಕು ಅನ್ನೋದನ್ನು ತಿಳಿದುಕೊಂಡು ಬರೀಬೇಕಾಗ ಇಲ್ಲಿ ಪತ್ರದ ಹಂತಗಳನ್ನು ನಾವು ನೋಡಿದಾಗ ಯಾವುದೇ ವ್ಯಾವಹಾರಿಕ ಪತ್ರದಲ್ಲಿ ನಾವು ಎಡಭಾಗದಲ್ಲಿ ಅಂದರೆ ಹಾಳೆಯ ಎಡಭಾಗದ ಮೇಲ್ಗಡೆ ಆರಂಭದಲ್ಲಿ ಹಿಂದ ಅಂತ ಬರೀತೇವೆ ಅಂದರೆ ಪತ್ರ ಬರೆಯುವವರ ವಿಳಾಸವನ್ನು ಬರೆಯತಕ್ಕಂಥದ್ದು ನಂತರ ಆ ವಿಳಾಸದ ನಂತರ ಇವರಿಗೆ ಅಥವಾ ಗೆ ಅಂತ ಬರೀತೇವೆ ಅಲ್ಲಿ ಯಾರಿಗೆ ಪತ್ರವನ್ನು ಬರಿತೇವೆ ಅವರ ವಿಳಾಸವನ್ನು ನಾವು ಬರೀಬೇಕು ಅಂದರೆ ಮೊದಲು ಆ ಅಧಿಕಾರಿಯ ಹುದ್ದೆ ಅವರು ಎಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಆ ಕಚೇರಿಯ ಹೆಸರು ಮೂರನೇದಾಗಿ ಆ ಊರಿನ ಹೆಸರು ನಂತರ ಮಾಣ್ಯರೆಯಂತೆ ಒಂದು ಸಂಬೋಧನೆಯನ್ನು ನಾವು ಅಲ್ಲಿ ಬಳಸಬೇಕಾಗತ್ತೆ ಅದರ ನಂತರ ಪತ್ರದ ಮಧ್ಯದಲ್ಲಿ ವಿಷಯ ಅತ್ಯಂತ ಸಂಕ್ಷಿಪ್ತವಾಗಿ ನಾವು ಆ ಒಂದು ವಿಷಯವನ್ನು ಅಲ್ಲಿ ಮಂಡಿಸಬೇಕಾಗತ್ತೆ ಅದರ ಕೆಳಗಡೆ ಪತ್ರದ ಒಡಲು ಅಂತ ಬರುತ್ತೆ ಅದರ ಯಾವ ಕಾರಣಕ್ಕಾಗಿ ನಾವು ಪತ್ರ ಬರಿತಾ ಇದ್ದೇವೆ ಅನ್ನೋದನ್ನು ಆ ಪತ್ರದ ಒಡಲಿನಲ್ಲಿ ಸಂಪೂರ್ಣವಾಗಿ ಆ ವಿಷಯವನ್ನು ನಾವು ಅಭಿವ್ಯಕ್ತ ಮಾಡಬೇಕು ಕೊನೆಗೆ ನಾವು ವಂದನೆಗಳೊಂದಿಗೆ ಅಂತ ಮುಕ್ತಾಯ ಮಾಡಿ ಬಲಗಡೆಗೆ ತಮ್ಮ ವಿಶ್ವಾಸಿ ಅಥವಾ ತಮ್ಮ ನಂಬುಗೆ ಅಂತ ಬರೆದು ಕೆಳಗಡೆ ಸಹಿ ಮಾಡಬೇಕಾಗತ್ತೆ ಆದರೆ ಇಲ್ಲಿ ನಾವು ಪರೀಕ್ಷೆಯಲ್ಲಿ ಸಹಿ ಮಾಡುವಂಥ ಅಗತ್ಯ ಇಲ್ಲ ಅಲ್ಲಿ ಕೊಟ್ಟಿರ್ತಂಕ ಕೊಟ್ಟಿರ್ತಕ್ಕಂಥ ಇಂದ ವಿಳಾಸದ ಹೆಸರನ್ನು ಅಲ್ಲಿ ನಾವು ಬರೀಬೇಕಾಗತ್ತೆ ಇನ್ನು ಮೇಲುಗಡೆಯೇ ಎಲ್ಲಿ ನಾವು ಇಂದ ಅಂತ ವಿಳಾಸ ಬರೆದಿರ್ತೇವೆ ಎಡಗಡೆ ಅದೇ ಸಾಲಿನ ಮುಂದುಗಡೆ ದಿನಾಂಕ ಮತ್ತು ಸ್ಥಳವನ್ನು ಕೂಡ ಬರೀಬೇಕಾಗತ್ತೆ ಈ ರೀತಿಯಾಗಿ ಈ ಪತ್ರದ ಹಂತಗಳನ್ನು ನಾವು ಕ್ರಮಬದ್ಧವಾಗಿ ಬರೆದರೆ ಆಗಲೇ ಹೇಳಿದಾಗೆ ಮೊದಲಿಗೆ ಇವರಿಂದ ಅಥವಾ ಇಂದ ಎರಡನೇದಾಗಿ ಗೇ ವಿಳಾಸ ಮೂರನೇದಾಗಿ ಮಾನ್ಯರೆ ನಾಲ್ಕನೇದಾಗಿ ವಿಷಯ ನಂತರ ಖಂಡಿಕೆ ಅಥವಾ ಪ್ಯಾರ ಮಾಡಿ ಒಂದು ಐದಾರು ಸಾಲು ಪತ್ರದ ಒಡಲನ್ನು ಬರೆದು ಕೊನೆಗೆ ಒಂದನೊಳಗೆ ವಂದನೆಗಳೊಂದಿಗೆ ಅಂತ ಬರೆದು ಬಲಗಡೆಗೆ ಕೆಳಗಡೆ ತಮ್ಮ ವಿಶ್ವಾಸಿ ಅಂತ ಬರೆದು ಅದ್ರ ಕೆಳಗಡೆ ಹೆಸರು ಬರೆದು ದಿನಾಂಕ ಮೇಲುಗಡೆ ಆಗಲೇ ಹೇಳಿದಂತೆ ಎಂದ ವಿಳಾಸದ ಮುಂದೆ ಬರೀಬೇಕಾಗತ್ತೆ ಇವೆಲ್ಲ ಹಂತಗಳನ್ನು ನಾವು ಪತ್ರದಲ್ಲಿ ಪ್ರಯೋಗ ಮಾಡಿದರೆ ಸಹಜವಾಗಿ ಸುಲಭವಾಗಿ ಐದು ಅಂಕಗಳನ್ನು ಪಡೀಲಿಕ್ಕೆ ಸುಲಭ ಆಗುತ್ತೆ ಇನ್ನು ಕೊನೆಯದಾಗಿ ಬರ್ತಕ್ಕಂಥ ಒಂದು ಮುಖ್ಯವಾದಂಥ ಪ್ರಶ್ನೆ ಪ್ರಬಂಧ ಲೇಖನ ಅಂತ ಇದು ಹದಿನೈದನೇ ಹದಿನೈದನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಇಲ್ಲಿ ಸೂಚನೆಯನ್ನು ಗಮನಿಸಬೇಕು ನಾವು ಅಂದರೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಬರೀಬೇಕು ಅಂದರೆ ಹದಿನೈದು ವಾಕ್ಯಗಳಿಗಿಂತ ಹೆಚ್ಚಿಗೆ ಬರೀಬೇಕು ಅಂತ ಅಂದರೆ ಸುಮಾರು ಹದಿನೈದು ವಾಕ್ಯಗಳಂದರೆ ಅರ್ಧ ಪುಟಕ್ಕಿಂತ ಜಾಸ್ತಿ ಆಗುತ್ತೆ ಮುಕ್ಕಾಲು ಪುಟ ಆಗ್ಬೋದು ಅಥವಾ ಒಂದು ಪುಟ ಆಗ್ಬೋದು ನಿಮ್ಮ ಅಕ್ಷಗ ಅಕ್ಷರಗಳ ಗಾತ್ರದ ಒಂದು ಗಾತ್ರಗಳಿಂದ ಗೊತ್ತಾಗತ್ತದು ಇನ್ನು ಪ್ರಬಂಧ ಬರೆಯಬೇಕಾದ್ರೆ ಅಲ್ಲಿ ಕೂಡ ಮೂರು ಹಂತಗಳನ್ನು ನಾವು ಗಮನಿಸಬೇಕಾಗತ್ತೆ ಇಲ್ಲಿ ಪ್ರಬಂಧ ಅಂದ್ರೆ ಮೊದಲು ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಪ್ರ ಅಂದ್ರೆ ಶ್ರೇಷ್ಠವಾದ ಹಂತ ಬಂಧ ಅಂದರೆ ಕಟ್ಟುವಿಕೆ ಅಂತ ಅಂದರೆ ಶ್ರೇಷ್ಠವಾದಂಥ ವಸ್ತು ವಿಷಯದ ವಾಕ್ಯಗಳನ್ನು ಕಟ್ಟುವಿಕೆ ಅಂತ ಅಂದರೆ ಒಂದು ನಿರ್ದಿಷ್ಟವಾದ ವಿಶಿಷ್ಟವಾದಂಥ ವಿಷಯದ ಕುರಿತಾಗಿ ಓದುಗರಿಗೆ ಅರ್ಥವಾಗುವಂಥ ಅಭಿವ್ಯಕ್ತಪಡಿಸುವಂಥ ಲೇಖಿತ ಬರವಣಿಗೆಯನ್ನು ನಾವು ಪತ್ ಪ್ರಬಂಧ ಅಂತ ಕರಿತೇವೆ ಆದರೆ ಪ್ರಬಂಧವನ್ನು ಬರೆಯುವಂಥ ಸಂದರ್ಭದಲ್ಲಿ ಮೂರು ಹಂತಗಳು ಆಗಲೇ ಹೇಳಿದೆ ಮೊದಲನೇದಾಗಿ ಪೀಠಿಕೆ ಅಥವಾ ಪ್ರಸ್ತಾವನೆ ಅಂತ ಕರಿತೇವೆ ಎರಡನೆಯದಾಗಿ ವಿಷಯ ನಿರೂಪಣೆ ಅಂತ ಕರಿತೇವೆ ಮೂರನೆಯದಾಗಿ ಉಪಸಂಹಾರ ಅಂತ ಕರಿತೇವೆ ಈ ಮೂರು ಹಂತಗಳನ್ನು ನಾವು ಪ್ರಬಂಧದಲ್ಲಿ ಪಾಲಿಸಬೇಕಾಗತ್ತೆ ಪ್ರಸ್ತಾವನೆಯಲ್ಲಿ ವಿಷಯದ ಗುರಿ ಉದ್ದೇಶವನ್ನು ನಾವು ನಿಖರವಾಗಿ ಸ್ಪಷ್ಟವಾಗಿ ಅಲ್ಲಿ ನಾಲ್ಕೈದು ಸಾಲುಗಳಲ್ಲಿ ಉಲ್ಲೇಖ ಮಾಡಬೇಕಾಗತ್ತೆ ಇನ್ನು ವಿಷಯ ನಿರೂಪಣೆಯಲ್ಲಿ ಆ ವಸ್ತು ವಿಷಯದ ಸಂಪೂರ್ಣವಾದಂಥ ವಿವರವನ್ನು ನಮ್ಮದೇ ಆದಂಥ ವಾಕ್ಯಗಳಲ್ಲಿ ವಿಶಿಷ್ಟವಾದಂಥ ವಾಕ್ಯಗಳಲ್ಲಿ ಸೃಜನಶೀಲತೆಯಿಂದ ನಾವು ಅಲ್ಲಿ ಬರೀಬೇಕಾಗತ್ತೆ ಅಂದರೆ ವಿಶೇಷ ಪದಗಳು ವಿಶೇಷವಾದಂಥ ವಾಕ್ಯಗಳು ಜೊತೆಗೆ ಕಲ್ಪನಾ ಶಕ್ತಿಯು ಕೂಡ ಅಲ್ಲಿ ಸಹಾಯ ಮಾಡುತ್ತೆ ನಮಗೆ ಒಟ್ಟಾರೆ ಇದು ಒಂದು ಲಿಖಿತವಾದಂಥ ಅಭಿವ್ಯಕ್ತಿ ಇನ್ನು ಕೊನೆಗೆ ನಾವು ಉಪಸಂಹಾರ ಭಾಗಕ್ಕೆ ಬಂದಾಗ ಅಲ್ಲಿ ಒಟ್ಟಾರೆ ಆ ಪ್ರಬಂಧದ ತಾರ್ಕಿಕವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಮಾಹಿತಿಯನ್ನು ಅಲ್ಲಿ ಕೊಡಬೇಕಾಗತ್ತೆ ಜೊತೆಗೆ ನಮ್ಮ ಅಭಿಪ್ರಾಯವನ್ನು ಕೂಡ ಅಲ್ಲಿ ಒಂದು ಎರಡು ಮೂರು ಸಾಲುಗಳಲ್ಲಿ ವ್ಯಕ್ತಪಡಿಸಬೇಕು ಅಂದಾಗ ಒಂದು ಪ್ರಬಂಧ ಅದು ಸುಂದರವಾದಂಥ ಪ್ರಬಂಧ ಆಗತ್ತೆ ಮತ್ತು ಅಲ್ಲಿ ಐದು ಅಂಕಗಳು ಸುಲಭವಾಗಿ ನಿಮಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ ಈ ರೀತಿಯಾಗಿ ಒಟ್ಟಾರೆ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಸೂಚಿತ ಪ್ರಶ್ನೆಗಳು ಅದರಲ್ಲಿ ಬರ್ತಕ್ಕಂಥ ಒಟ್ಟು ಕ್ರಮಬದ್ಧವಾಗಿ ಜೋಡಿಸಿದಂಥ ನಲವತ್ತೈದು ಪ್ರಶ್ನೆಗಳು ಅಂದರೆ ಪ್ರತಿ ಪ್ರಶ್ನೆಗೂ ಕ್ರಮಬದ್ಧವಾಗಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಒಂದರಿಂದ ನಲವತ್ತೈದರವರೆಗೆ ಪ್ರಶ್ನೆಗಳು ಅಲ್ಲಿ ಮೊದಲನೆಯ ಆರು ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳು ನಂತರ ಮುಂದಿನ ನಾಲ್ಕು ಪ್ರಶ್ನೆಗಳು ಸಂಬಂಧಿ ಉತ್ತರ ಬರೆಯುವಂಥ ಪ್ರಶ್ನೆಗಳು ತದನಂತರ ಬರ್ತಕ್ಕಂಥ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಕ್ಕಂಥ ಏಳು ಪ್ರಶ್ನೆಗಳು ಏಳು ಅಂಕ ಮುಂದಿನ ಪ್ರಶ್ನೆಗಳು ಎರಡು ಅಂಕದ ಮೂರು ನಾಲ್ಕು ವಾಕ್ಯಗಳಲ್ಲಿ ಬರೆಯುವಂಥ ಪ್ರಶ್ನೆಗಳು ಅವು ಹತ್ತು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅದಾದ ನಂತರ ಬರ್ತಕ್ಕಂಥದ್ದು ಮೂರು ಅಂಕದ ಹನ್ನೊಂದು ಪ್ರಶ್ನೆಗಳು ಬರ್ತವೆ ಅದರಲ್ಲಿ ಇಬ್ಬರು ಕವಿ ಪರಿಚಯ ನಂತರ ಅಲಂಕಾರ ಛಂದಸ್ಸು ಗಾದೆ ಮಾತು ಅದಾದ ನಂತರ ಆರು ಸಂದರ್ಭಗಳು ಬರ್ತವೆ ಇವೆಲ್ಲವೂ ಕೂಡ ಮೂರು ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ತದನಂತರ ಬರ್ತಕ್ಕಂಥ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇದಾಗಿ ಪದ್ಯ ಬರುತ್ತೆ ಪದ್ಯ ಪೂರ್ಣ ಮಾಡುವುದು ಅದರ ನಂತರ ಬರ್ತಕ್ಕಂಥದ್ದು ಪದ್ಯದ ಭಾವಾರ್ಥವನ್ನು ಅಥವಾ ಸಾರಾಂಶವನ್ನು ಮೌಲ್ಯದೊಂದಿಗೆ ಬರೆಯತಕ್ಕಂಥದ್ದು ಅದು ಆದಮೇಲೆ ಬರ್ತಕ್ಕಂಥದ್ದು ಎಂಟತ್ತು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯತಕ್ಕಂಥ ಪ್ರಶ್ನೆಗಳು ಗದ್ಯದಲ್ಲಿ ಒಂದು ಮತ್ತು ಪದ್ಯದಲ್ಲಿ ಒಂದು ಬರುತ್ತೆ ಅದು ಆದಮೇಲೆ ಬರ್ತಕ್ಕಂಥ ಪ್ರಶ್ನೆ ಅಪಠಿತ ಗದ್ಯ ಗದ್ಯವನ್ನು ಓದಿಕೊಂಡು ಅರ್ಥೈಸಿಕೊಂಡು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯತಕ್ಕಂಥ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯತಕ್ಕಂಥ ಎರಡು ಪ್ರಶ್ನೆಗಳು ಬರ್ತವೆ ಅದು ಕೂಡ ತಲಾ ಎರಡೆರಡು ಅಂಕಗಳೊಂದಿಗೆ ನಾಲ್ಕು ಅಂಕಗಳನ್ನು ಹೊಂದಿರತಕ್ಕಂಥ ಒಂದು ಪ್ರಶ್ನೆ ಕೊನೆಗೆ ಬರ್ತಕ್ಕಂಥ ಎರಡು ಐದು ಅಂಕದ ಪ್ರಶ್ನೆಗಳಂದರೆ ಒಂದು ಮಾಹಿತಿಯನ್ನು ಆಧರಿಸಿ ಬರೆಯತಕ್ಕಂಥ ಪತ್ರಲೇಖನ ಅಲ್ಲಿ ಕೂಡ ಆಯ್ಕೆ ಇರುತ್ತೆ ಒಂದು ವ್ಯವಹಾರಿಕ ಪತ್ರ ಇನ್ನೊಂದು ಕೌಟುಂಬಿಕ ಪತ್ರ ಅಥವಾ ಖಾಸಗಿ ಪತ್ರ ಅಂತ ಇನ್ನು ಕೊನೆಯದಾದಂಥ ಒಂದು ಪ್ರಶ್ನೆ ಪ್ರಬಂಧ ಬರೆಹ ಅಂತಕ್ಕಂಥದ್ದು ಅಲ್ಲಿ ಕೂಡ ಆಯ್ಕೆ ಇರುತ್ತೆ ಎರಡು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಉದಾಹರಣೆಗೆ ರಾಷ್ಟ್ರೀಯ ಭಾವೈಕ್ಯತೆ ಇರ್ಬೋದು ಅಥವಾ ಅಂತ ಕೊಟ್ಟು ಇನ್ನೊಂದು ಸಾಮಾಜಿಕ ಪಿಡುಗುಗಳು ಅಂತ ಇರ್ಬೋದು ಅಥವಾ ಈಗ ನಡೆಯತಕ್ಕಂಥ ಪ್ರಚಲಿತ ಘಟನೆಗಳನ್ನು ಆಧರಿಸಿ ಪ್ರಬಂಧ ಕೊಡ್ಬೋದು ಈಗ ಚಂದ್ರಯಾನ ಆಗಿದೆ ಆ ಚಂದ್ರಯಾನ ಕುರಿತಾಗಿ ಕೂಡ ಪ್ರಬಂಧ ಕೊಡುವಂಥ ಚಾನ್ಸು ಕೂಡ ಇರುತ್ತೆ ಈ ರೀತಿಯಾಗಿ ಒಟ್ಟು ನಲವತ್ತೈದು ಪ್ರಶ್ನೆಗಳಿಗೂ ಕೂಡ ನಾವು ಉತ್ತರಗಳನ್ನು ಬರೀಬೇಕಾಗತ್ತೆ ಮಕ್ಕಳೇ ಬರೆಯುವಾಗ ಬರವಣಿಗೆಗೆ ಬಹಳ ಆದ್ಯತೆಯನ್ನು ಕೊಡಬೇಕಾಗತ್ತೆ ಯಾಕಂದರೆ ಕನ್ನಡ ವಿಷಯ ಭಾಷಾ ವಿಷಯ ಆಗಿರೋದರಿಂದ ಈ ಭಾಷೆ ಸ್ಪಷ್ಟವಾಗಿರಬೇಕಾಗತ್ತೆ ಶುದ್ಧವಾಗಿರಬೇಕಾಗತ್ತೆ ತಪ್ಪಿಲ್ಲದಂತೆ ಗುಣಿತಾಕ್ಷರಗಳನ್ನು ಬರೀಬೇಕಾಗತ್ತೆ ಮತ್ತು ಸುಂದರವಾಗಿ ಬರೀಬೇಕಾಗತ್ತೆ ಜೊತೆಗೆ ಅಕ್ಷರಗಳ ಮಧ್ಯದಲ್ಲಿ ವಾಕ್ಯಗಳ ಮಧ್ಯದಲ್ಲಿ ಎಲ್ಲಿ ಸ್ಥಳಾವಕಾಶವನ್ನು ನಾವು ಬಿಟ್ಟು ಬರೀಬೇಕು ಅಂತಕ್ಕಂಥದ್ದನ್ನು ತಿಳಿದುಕೊಂಡು ಬರೆದಿದ್ದೇ ಆದರೆ ನಾವು ನೂರಕ್ಕೆ ನೂರು ಅಂಕಗಳನ್ನು ಗಳಿಸ್ಬೋದು ಈ ರೀತಿಯಾಗಿ ನೀವು ಯಾವುದೇ ಭಯ ಆತಂಕವಿಲ್ಲದೆ ಪರೀಕ್ಷೆಯನ್ನು ಬರೆದಿದ್ದೇ ಆದರೆ ಅಂಕಗಳನ್ನು ಗಳಿಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇಲ್ಲಿವರೆಗೆ ಈ ನಮ್ಮೂರ ಬಾಣುಲಿ ಕೇಂದ್ರ ಯಲ್ಲಾಪುರ ಈ ಒಂದು ಕೇಂದ್ರದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಇಲ್ಲಿಯ ಸಿಬ್ಬಂದಿ ವರ್ಗದವರು ಜೊತೆಗೆ ಇವರಿಗೆ ಸಹಕಾರವನ್ನು ನೀಡಿದಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಗೋಕಾಕ್ ಇವರ ಸಿಬ್ಬಂದಿ ವರ್ಗದವರಿಗೂ ಮತ್ತು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಈ ರೇಡಿಯೋ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ನಮಸ್ಕಾರ ಮಕ್ಕಳೇ ಸೊ ಇಷ್ಟೊತ್ತವರೆಗೂ ನಮಗೆ ಪ್ರಥಮ ಭಾಷಾ ಕನ್ನಡದ ಬಗ್ಗೆ ಅಲ್ಲಿರುವಂಥ ಯಾವುದೆಲ್ಲ ಕ್ವೆಶನ್ಸ್ಗಳು ಇಂಪಾರ್ಟೆಂಟ್ ಅಂತ ಹೇಳಿದ್ರು ಆ್ಯಂಡ್ ಅದೇ ರೀತಿ ಬಹಳಷ್ಟು ಈಸಿಯಾಗಿ ನಮಗೆ ಯಾವ ರೀತಿ ಓದ್ಕೋಬಹುದು ಯಾವ ರೀತಿ ನೆನಪಿಟ್ಕೋಬಹುದು ಅಂತ ಹೇಳಿ ನಮಗೆ ಶ್ರೀ ಮಲ್ಲಿಕಾರ್ಜುನ್ ಸರ್ ಅವರು ತಿಳಿಸ್ಕೊಟ್ರು ಅವರಿಗೆ ನಮ್ಮೂರ ಬಾನುಲಿ ಹಾಗೂ ಮಹಿಳಾ ಕಲ್ಯಾಣ ಸಂಸ್ಥೆ ಬೆಳಗಾವಿ ಅವರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀವಿ ವೆಲ್ ಮಕ್ಕಳೇ ಮತ್ತೆ ಮುಂದಿನ ಸಲ ಇದೇ ರೀತಿ ಹೊಸದೊಂದು ಪಾಠ ಜೊತೆ ಹೊಸದೊಂದು ವಿಷಯ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ ನೈಂಟಿ ಪಾಯಿಂಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಚಿಂತೆ ಬಿಡಿ ಚಿಲ್ ಮಾಡಿ